ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ಒಲವೆಂಬ ಸುಂದರ ಒಗಟು ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಅವಂತಿಕಾದೇವಿ ಧ್ವನಿ ಪ್ರಸ್ತುತಿ ಗುರುಪ್ರಸಾದ್ ಹಾಲ್ಕುರಿಕೆ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಸಣ್ಣ ಕಥೆಗಳು ಸಾಹಿತ್ಯ ಪ್ರಕಾರದಲ್ಲಿ ಒಂದು ಅತ್ಯಂತ ಪರಿಣಾಮಕಾರಿ ಹಾಗೂ ಜನಪ್ರಿಯ ಸಾಹಿತ್ಯ ಪ್ರಕಾರ ಸಣ್ಣ ಕಥೆಗಳ ಚೌಕಟ್ಟಿನಲ್ಲಿ ಒಂದು ಕಾದಂಬರಿಗಾಗುವಷ್ಟು ವಸ್ತು ಇರಬಹುದು ಅಥವಾ ಒಂದು ಘಟನೆಯಷ್ಟೇ ಆಗಿರಬಹುದು. ವಿಸ್ತಾರವಾದ ಕಥೆಯನ್ನು ಅಥವಾ ಮನಕ್ಕೆ ತಟ್ಟಿರುವ ಒಂದು ಘಟನೆಯನ್ನು ಕೆಲವೇ ಪುಟಗಳಿಗೆ ಕೆಲವೇ ಶಬ್ದಗಳಿಗೆ ಸೀಮಿತವಾಗಿರಿಸಿ ಹೇಳುವ ಕಲೆ ಸಾಧಿಸಿಕೊಂಡವರು ಸಣ್ಣ ಕಥಾ ಸಾಹಿತ್ಯ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಗೂರುತ್ತಾರೆ. ವಸ್ತುವಿನಲ್ಲಿ ಸ್ವಂತಿಕೆ ಇರಬೇಕಾದದ್ದು ಅತಿ ಮುಖ್ಯ. ಬರೆಯುವ ಶೈಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ, ಉಪಯೋಗಿಸುವ ಭಾಷೆ ಒಬ್ಬರಿಗಿಂತ ಇನ್ನೊಬ್ಬರದ್ದು ಭಿನ್ನ. ಆ ಭಿನ್ನತೆಯಿಂದಲೇ ಒಬ್ಬ ಕಥೆಗಾರನನ್ನು ಕಥೆಗಾರಳನ್ನು ಇದು ಇವನದ್ದೇ ಅಥವಾ ಇದು ಇವಳದ್ದೇ ಕಥೆ ಎಂದು ಗುರುತಿಸುವುದು ಸಾಧ್ಯ. ಒಬ್ಬರಂತೆ ಇನ್ನೊಬ್ಬರು ಬರೆಯುವುದು ಸಾಧ್ಯವಿಲ್ಲ. ಈ ವೈವಿಧ್ಯತೆಯಿಂದಲೇ ಸಣ್ಣ ಕಥಾ ಜಗತ್ತು ಇಂದು ಶ್ರೀಮಂತವಾಗಿದೆ. ಶ್ರೀಮತಿ ಗಿರಿಜಾರಾಜ್ ಅವರು ಈಗಾಗಲೇ 10 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇದರಲ್ಲಿ ಹೆಚ್ಚಿನವು ಕವನ ಸಂಕಲನಗಳು, 1 ನಗೆ ಲೇಖನಗಳ ಸಂಗ್ರಹ ಮತ್ತು 2 ಕಥಾ ಸಂಕಲನಗಳು. ಒಲವೆಂಬ ಸುಂದರ ಒಗಟು ಅವರ 3ನೇ ಕಥಾ ಸಂಕಲನ. ಈ ಸಂಕಲನವನ್ನು ಓದಿದಾಗ ಜಗತ್ತಿನಲ್ಲಿ ಆದ ಎಲ್ಲ ಬದಲಾವಣೆಗಳ ಜೊತೆಗೆ ಒಲವು, ಪ್ರೀತಿ, ನಂಬಿಕೆ ಎಲ್ಲವೂ ತಮ್ಮ ಅರ್ಥವನ್ನು ಕಳೆದುಕೊಂಡು ಒಗಟಾಗುತ್ತಿದೆಯೇ ಎಂದೆನಿಸುವುದು. ಇಂದಿನ ಸಮಾಜದಲ್ಲಿ ಪ್ರೀತಿ ಪ್ರೇಮಕ್ಕೆ 2 ಹೃದಯಗಳನ್ನು ಒಟ್ಟುಗೂಡಿಸುವ ಬಂಧನಕ್ಕೆ ಕ್ಷಣಕಾಲದ ಆಯಸ್ಸು ಇರುವುದನ್ನು ನೋಡುವಾಗ ಬೇಸರವಾದರೂ ಹೌದು, ಒಲವು ಒಂದು ಒಗಟು, ಅದನ್ನು ಒಗಟಾಗಿಸಿದವರು ನಾವೇ ಎಂದು ಒಪ್ಪಿಕೊಳ್ಳುತ್ತಾ ಇಲ್ಲಿಯ ಕಥೆಗಳನ್ನು ಓದಬೇಕು. ಒಟ್ಟಿನಲ್ಲಿ ಈ ಸಂಕಲನದಲ್ಲಿ ವಿಭಿನ್ನ ರೀತಿಯ ಕಥೆಗಳಿವೆ. ಕೆಲವು ಮನಸ್ಸಿಗೆ ಹೆಚ್ಚಿನ ಲಗ್ಗೆ ಹಾಕದಿದ್ದರೂ ಓದಿಸಿಕೊಂಡು ಹೋಗುತ್ತವೆ. ಅವಂತಿಕಾದೇವಿ ಕಥೆಯಲ್ಲಿ ಕಥಾನಾಯಕಿಯ ಧೈರ್ಯ ಸ್ಥೈರ್ಯ ಹಾಗೂ ಯಾರೂ ಮಾಡಲಾಗದ ಸಂಕಲ್ಪಿತ ಕಾರ್ಯದಿಂದಾಗಿ ಅವರ ಮುಖದಲ್ಲಿ ಒಂದು ತೇಜಸ್ಸು ಕಾಣಬಹುದು. ಹಲವು ಬಾರಿ ಅವರು ತಮ್ಮ ಧೀರ ಕಾರ್ಯಗಳ ಜೊತೆ ಜೊತೆಗೆ ಗಂಡಾಂತರ ಅಪಾಯಗಳನ್ನು ಎದುರಿಸಲೇ ಬಂದಿದ್ದಾರೆ. ಮುಂದಿನ ತನ್ನ ಜೀವನದ ದುರ್ಬಲತೆಯನ್ನು ನೆನೆಸಿಕೊಂಡರೂ ಕೂಡ ತಮ್ಮ ಪತಿಯ ನಾಂಬೆ ಬದುಕನ್ನು ವಾಹಿನಿಗೆ ಅವಂತಿಕಾದೇವಿ ರಹಸ್ಯವಾಗಿ ದೂರವಾಣಿಯ ಮುಖಾಂತರ ತನ್ನ ಗಂಡನ ಜಾತಕವನ್ನೆಲ್ಲ ಬಿಚ್ಚಿಡುತ್ತೇನೆ ಎಂದು ಹೇಳಿದಾಗ ಆ ವಾಹಿನಿಯವರು ಹಿರಿಹಿರಿಗಿದ್ದು ನಿಜ. ಈಗಾಗಲೇ ಹಲವಾರು ಸಲ ಗೋಪಿನಂದನ ಬೆನ್ನು ಹತ್ತಿದ್ದರೂ ಆ ವಾಹಿನಿಗೆ ಸಾಕ್ಷಿಪುರಾವೆಗಳೇನೂ ಸಿಗದೆ ಸುಮ್ಮನಿರಬೇಕಾಗಿತ್ತು. ಜತನದಿಂದ ತನ್ನ ಗೋಪಿಗಳನ್ನು ಮೈಯೆಲ್ಲಾ ಕಣ್ಣಾಗಿ ಕಾಪಾಡಿಕೊಳ್ಳುವುದನ್ನು ಸಿದ್ಧಹಸ್ತನಾದ ಮಂತ್ರಿ ತನ್ನ ಮನೆಯವರಿಂದಲ್ಲದೆ ಬೇರಾವ ರೀತಿಯಲ್ಲೂ ಬಯಲಿಗೆ ಬರಲು ಸಾಧ್ಯವಿರುತ್ತಿರಲಿಲ್ಲ. ಅವನು ಜನಸೇವೆ ಪ್ರಹಸನದ ಮೇಲ್ನೋಟದ ಜವನಿಕೆಯ ಮರೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ದೋಚಿದ್ದ. ಅಭಿವೃದ್ಧಿ ಯೋಜನೆಗಳನ್ನು ಹೆಚ್ಚು ಹುಟ್ಟುಹಾಕಿದ್ದಷ್ಟು ನಂಬುವುದು ಸುಲಭವಾಗಿತ್ತು. ಅವಂತಿಕಾದೇವಿಗೆ ಗಂಡನ ಕಾಮುಕತನದ ಗುಣವು ಪರಿಚಯವಾಗಿತ್ತು. ಕೊನೆಗೊಂದು ದಿನ ಆತ್ಮಸಾಕ್ಷಿಯನ್ನು ನಿರಂತರವಾಗಿ ಚುಚ್ಚತೊಡಗಿದ ಅಂತರಾತ್ಮನ ದನಿಗೆ ಹೋಗೊಟ್ಟು ಎಲ್ಲವನ್ನೂ ಸತ್ಯಶೋಧನಾ ದೂರದರ್ಶನ ವಾಹಿನಿಗೆ ಹೆಚ್ಚಿ ವಿವರಿಸಿದಳು. ಅದರ ಪರಿಣಾಮವಾಗಿ ಅವಳು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಕೊನೆಗೆ ತನ್ನ ಸಾವಿನ ಮನೆಯನ್ನು ಬಾಗಿಲನ್ನು ತಟ್ಟಿ ಕೊನೆಗೆ ಬದುಕಿ ಬಂದಳು. ಒಲವೆಂಬ ಸುಂದರ ಒಗಟು ಕಥಾ ಸಂಕಲನ ಓದಿದ ನಂತರ ನಮಗನಿಸುವುದೇನೆಂದರೆ ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಒಬ್ಬರಿಗೊಬ್ಬರು ನೆರವಾಗುತ್ತಾ ಬದುಕಲೇಬೇಕಾಗಿರುವ ಈ ಅನಿವಾರ್ಯತೆಯಲ್ಲಿಯಾದರೂ ಪ್ರೀತಿ ಪ್ರೇಮ ಒಲವು ಮತ್ತು ಸಹಜೀವನದ ನಿಜವಾದ ಅರ್ಥ ತಿಳಿದುಕೊಂಡು ಕೈಗೊಂಡ ಸಂಬಂಧಗಳು ಸಿಹಿಯಾಗಿ ಪರಿವರ್ತಿತವಾಗಿ ಎಲ್ಲರೂ ಸಂತೋಷದಿಂದ ಬಾಳುವಂತಾಗಲಿ ಎಂದು ಹಾರೈಸೋಣ. ಜೂನ್ 2020 ಪ್ರಕಟಿತಗೊಂಡಿದ್ದ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ 31 ಕಥೆಗಳಿಂದ ಕೂಡಿದ ಒಲವೆಂಬ ಸುಂದರ ಒಗಟು ಕಥಾ ಸಂಕಲನದಿಂದ ನಾನು ಅಂದರೆ ಗುರುಪ್ರಸಾದ್ ಹಾಲ್ಕುರಿಕೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಕಥೆ ಅವಂತಿಕಾದೇವಿ. ಅವಂತಿಕಾದೇವಿ ಈಗ ಸುರಕ್ಷಿತವಾಗಿ ಅಂಡಮಾನ್ಗೆ ಹೊರಡುವ ವಿಮಾನದಲ್ಲಿ ಕುಳಿತಿದ್ದರೂ ಆತಂಕ ಮುಖದಲ್ಲಿ ಮನೆ ಮಾಡಿತ್ತು. ನಾನು ಮಾಡಿದ್ದು ಸರಿಯೇ ಎಂಬ ಜಿಜ್ಞಾಸೆ ಮತ್ತೆ ಮತ್ತೆ ಮನಸ್ಸನ್ನು ಎಡೆಬಿಡದೆ ಕಾಡುತ್ತಿತ್ತು. ಸರಿ ಎಂದು ಅಂತರಾತ್ಮ ಸಮರ್ಥಿಸಿಕೊಳ್ಳುತ್ತಿತ್ತು. ಗಗನ ಸಖಿ ತನ್ನ ಕೋಮಲ ದನಿಯನ್ನು ಹೊರಹೊಮ್ಮಿಸುತ್ತಾ
ಸೀಟ್ ಬೆಲ್ಟ್ಗಳನ್ನು ತಮ್ಮ ಸೊಂಟಕ್ಕೆ ಬಿಗಿದುಕೊಳ್ಳಬೇಕೆಂದು ಪ್ರಯಾಣಿಕರಿಗೆ ಸೂಚನೆಗಳನ್ನು ನೀಡುತ್ತಿದ್ದಾಗ ಅವಂತಿಕಾ ದೇವಿ ತಮ್ಮ ಚಿಂತೆಯ ಲಹರಿಯಿಂದ ಹೊರಬಂದಳು. ವಿಮಾನ ಪ್ರಯಾಣ ಅವಳಿಗೆ ಹೊಸದೇನೂ ಅಲ್ಲ. ಪ್ರಭಾವಿ ಮಂತ್ರಿಯ ಪತ್ನಿಯಾಗಿದ್ದ ಅವಳು 3-4 ಬಾರಿ ಗಂಡನೊಡನೆ ಹೊರದೇಶಗಳಲ್ಲಿ ಸುತ್ತಿ ಬಂದಿದ್ದಳು. ಯೋಚನೆಯಲ್ಲಿ ತನ್ಮಯಳಾಗಿದ್ದಾಗಲೇ ಅವಳಿಗೇ ಅರಿವಿಲ್ಲದಂತೆ ಕಣ್ಣುಗಳಿಂದ ಕಂಬನಿ ಹರಿದು ಬೆಲ್ಲಗಳ ಮೇಲೆ ನಿಂತಿತ್ತು. ಬೆಲ್ಟನ್ನು ತನ್ನ ಸೊಂಟಕ್ಕೆ ಬೀಗಿಕೊಳ್ಳುತ್ತಿದ್ದಂತೆ ಚಂದದ ಗಗನ ಸಖಿಯೊಬ್ಬಳು ಇವಳ ಬಳಿಗೆ ಬಂದು, ಎನಿ ಪ್ರಾಬ್ಲಮ್ ಮೇಡಮ್, ಮೇ ಐ ಹೆಲ್ಪ್ ಯು ಎಂದಳು. ಹೆಚ್ಚು ಕಡಿಮೆ ತಮ್ಮ ಹೆಣ್ಣು ಮಗಳ ವಯಸ್ಸಿನವಳಂತೆ ಕಾಣುತ್ತಿದ್ದ ಅವಳನ್ನು ನೋಡಿ ಮಮತೆಯಿಂದ, ನೋ ಡಿಯರ್, ಐ ಆಮ್ ಆಲ್ ರೈಟ್ ಎಂದು ಮುಗುಳ ನಕ್ಕಳು. ಅವಳ ನಗೆಗೆ ಹಾರ್ದಿಕವಾಗಿ ಪ್ರತಿನಗೆ ಸೂಸಿ ಲಘು ಬಗೆಯಿಂದ ಮುಂದಕ್ಕೆ ಹೋಗಿದ್ದಳು. ನೋಡು ನೋಡುತ್ತಿದ್ದಂತೆಯೇ ಮೊದಮೊದಲು ನೆಲದ ಮೇಲೆ ನಿಧಾನವಾಗಿ ಚಲಿಸಲು ಆರಂಭಿಸಿ ಆ ಲೋಹದ ಹಕ್ಕಿ ಗರಿಬಿಚ್ಚಿ ಕಡಚಿಕ್ಕುವ ಶಬ್ದ ಮಾಡುತ್ತಾ ಗಗನಕ್ಕೆ ಚಿಮ್ಮಿತು. ಸನ್ಮಾನ್ಯ ಗೃಹ ಸಚಿವ ಗಿರಿಮನೆ ಗೋಪಿನಂದನ್ ಅವರ ಪತ್ನಿ ಅವಂತಿಕಾ ದೇವಿ ತನ್ನ ಗಂಡನ ಎಲ್ಲ ನೀತಿ ಬಾಹಿರ ಚಟುವಟಿಕೆಗಳನ್ನು ಸತ್ಯಶೋಧನಾ ದೂರದರ್ಶನ ವಾಹಿನಿಗೆ ನೀಡಿದ್ದ ಸಂದರ್ಶನದಲ್ಲಿ ಬಿರುಬೀಸಾಗಿ ಸತ್ಯವನ್ನು ಪದರ ಪದರವಾಗಿ ಬೆಚ್ಚಿಟ್ಟಿದ್ದಳು. ಪತಿಯನ್ನು ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿ ನಿಲ್ಲಿಸಿದ್ದಳು. ತನ್ನೆದೆಯನ್ನು ದಹಿಸುತ್ತಿದ್ದ ಕೆಂಡದಷ್ಟೇ ತೀಕ್ಷ್ಣವಾದ ಸತ್ಯವನ್ನೆಲ್ಲ ಅನಾವರಣ ಮಾಡಿದ ಮೇಲೆ ಅಲ್ಲವೇ ಅವಳು ನಿರಾಳವಾಗಿದ್ದು. ಸುಮಾರು 47-48 ಹರೆಯದ ಅವಂತಿಕ ನಿರಂತರವಾಗಿ ಒಂದು ನಸುನಗು ಸದಾ ಆ ಪ್ರೌಢ ಮುಖದಲ್ಲಿ ಲಾಸ್ಯವಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ನೀಳ ಕಾಯಕ್ಕೆ ಒಪ್ಪುವ ಆಕಾಶ ನೀಲಿ ಹೂಗಳಿದ್ದ ಬಿಳಿ ಬಣ್ಣ ಹಿನ್ನೆಲೆಯಾಗಿದ್ದ ಕಾಟನ್ ಸೀರೆಯಲ್ಲಿ ಅವಳ ಸಹಜ ಸೌಂದರ್ಯ ಪ್ರಶಾಂತವಾಗಿತ್ತು. ಈಗಂತೂ ಎಲ್ಲರೂ ಮಾಡಲಾಗದ ಸಂಕಲ್ಪಿತ ಕಾರ್ಯದಿಂದಾಗಿ ಒಂದು ವಿಶೇಷ ತೇಜಸ್ಸು ಸ್ನಾನ ಮಾಡಿದ್ದು ಸರಿ ಎಂಬ ಖಂಡಿತವಾದ ಅಗತ್ತು ಮೇಳೈಸಿ ನೋಡಿದವರು ಗೌರವದಿಂದ ಕೈಮುಗಿಯುವ ಅರ್ಹತೆಯನ್ನು ಆಕೆಗೆ ತಂದುಕೊಟ್ಟಿತ್ತು. ಆದರೆ ಇಂತಹ ಧೀರ ಕಾರ್ಯಗಳ ಜೊತೆ ಜೊತೆಗೆ ಗಂಡಾಂತರ ಅಪಾಯಗಳು ಸದಾ ಕಾದಿರುತ್ತವೆ. ಮುಂದಿನ ತನ್ನ ಜೀವನದ ದುರ್ಭರತೆ ನೆನೆಯುತ್ತಿದ್ದಂತೆ ಆ ಗತ್ತು ಮರೆಯಾಗಿ ಒಂಟಿ ಹೆಣ್ಣಾಗಿ ಕಾಣದ ಸ್ಥಳದಲ್ಲಿ ಬದುಕು ರೂಪಿಸಿಕೊಳ್ಳಬೇಕಾದ ಅನಿವಾರ್ಯತೆಯ ಆತಂಕ ಆ ಮುಖದಲ್ಲಿ ಈಗ ಎದ್ದು ಕಾಣುತ್ತಿತ್ತು. ಸತ್ಯಶೋಧನಾ ದೂರದರ್ಶನ ವಾಹಿನಿಗೆ ಈಗ ಹೆಮ್ಮೆಯ ದೊಡ್ಡ ಗರಿಯೊಂದನ್ನು ಸಿಕ್ಕಿಸಿಕೊಂಡಂತೆ ಆಗಿತ್ತು. ಯಾರ ಯಾವ ಮುಲಾಜಿಗೂ ಬಗ್ಗದೆ ರಾಜಕೀಯ ನಾಯಕರುಗಳ ಗೋಸಂಬೆ ಬದುಕನ್ನು ಬಗೆದು ಒಳಗಿನ ಕಪಟ ಜಾಲ ಭೇದಿಸಿ ಹೊರಕ್ಕೆಳೆದು ಜಾಲಾಡಿ ಅವರ ಸಾಚಾತನವನ್ನು ಇಡೀ ಜಗತ್ತಿಗೆ ಜಗಜ್ಜಾಹೀರು ಮಾಡುವುದರಲ್ಲೇ ತನ್ನ ಸಾರ್ಥಕ್ಯವನ್ನು ಕಂಡುಕೊಂಡಿದ್ದ ಸತ್ಯಶೋಧನಾ ವಾಹಿನಿಗೆ ಅವಂತಿಕಾ ದೇವಿ ರಹಸ್ಯವಾಗಿ ದೂರವಾಣಿಯ ಮುಖಾಂತರ ತನ್ನ ಗಂಡನ ಜಾತಕವನ್ನೆಲ್ಲ ಬಿಚ್ಚಿಡುತ್ತೇನೆ ಎಂದು ಹೇಳಿದಾಗ ಆ ವಾಹಿನಿ ಹಿರಿಹಿರಿ ಹಿಗ್ಗಿದ್ದು ನಿಜ. ಈಗಾಗಲೇ ಹಲವಾರು ಸಲ ಗೋಪಿನಂದನನ್ನ ಬೆನ್ನು ಹತ್ತಿದ್ದರೂ ಆ ವಾಹಿನಿಗೆ ಸಾಕ್ಷಿ ಪುರಾವೆಗಳೇನೂ ಸಿಗದೆ ಸುಮ್ಮನಿರಬೇಕಾಗಿತ್ತು. ಜತನದಿಂದ ತನ್ನ ಗೋಪಿಗಳನ್ನು ಮೈಯೆಲ್ಲಾ ಕಣ್ಣಾಗಿ ಕಾಪಾಡಿಕೊಳ್ಳುವುದರಲ್ಲಿ ಸಿದ್ಧಹಸ್ತನಾದ ಮಂತ್ರಿ ತನ್ನ ಮನೆಯವರಿಂದಲ್ಲದೆ ಬೇರಾವ ರೀತಿಯಲ್ಲೂ ಬಯಲಿಗೆ ಬರಲು ಸಾಧ್ಯವಿರುತ್ತಿರಲಿಲ್ಲ. ಅವನು ಜನಸೇವೆ ಪ್ರಹಸನದ ಮೇಲ್ನೋಟದ ಜವನಿಕೆಯ ಮರೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ದೋಷಿದ್ದ. ಅಭಿವೃದ್ಧಿ ಯೋಜನೆಗಳನ್ನು ಹೆಚ್ಚು ಹೆಚ್ಚು ಹುಟ್ಟುಹಾಕಿದಷ್ಟು ನುಂಗುವುದು ಸುಲಭವಾಗಿತ್ತು. ಅವಂತಿಕ ಸುಸಂಸ್ಕೃತ ಮನೆತನದ ಹೆಣ್ಣುಮಗಳು. ತಾಯಿಗೆ ರಾಜಕೀಯ ಹಿನ್ನೆಲೆ ಇರುವ ಮನೆಗೆ ಕೊಡಲು ಇಚ್ಛೆ ಇಲ್ಲದಿದ್ದರೂ ತಂದೆ ಮಗಳು ಸುಖವಾಗಿರುತ್ತಾಳೆ ಎಂಬಾಸೆಯಿಂದ ಮದುವೆ ಮಾಡಿಕೊಟ್ಟರು. ಗಂಡನ ಘನ ವಿದ್ಯಮಾನಗಳೆಲ್ಲ ಮೊದಲು ಗೊತ್ತಾದಾಗ ಬೆಚ್ಚಿ ಬೆವರಿ ಹೋದಳು. ಜೀರ್ಣಿಸಿಕೊಳ್ಳುವುದು ಕಷ್ಟವಾದರೂ ಬಾಯಿ ಮುಚ್ಚಿಕೊಂಡಿರಬೇಕಾಗಿತ್ತು. ಆತ್ಮದಹನ ಎಷ್ಟು ದಿನ ಸಾಧ್ಯ? ಸಾಲದ್ದಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ಸೇರಿ ಹೊರಬಂದಿದ್ದ ತಂದೆಯ ತಂದೆ ಆ ರಕ್ತ ಅವಳ ದೇಹದಲ್ಲಿ ಹರಿಯುತ್ತಿತ್ತು. ಇದ್ದ ಮಗಳೊಬ್ಬಳು ಮದುವೆಯಾಗಿ ಗಂಡನೊಂದಿಗೆ ವಿದೇಶ ಸೇರಿದ್ದಳು. ಗಂಡನ ಕಾಮುಕತನದ ಗುಣವು ಅವಳಿಗೆ ಪರಿಚಯವಾಗಿತ್ತು. ಕೊನೆಗೊಂದು ದಿನ ಆತ್ಮಸಾಕ್ಷಿಯನ್ನು ನಿರಂತರವಾಗಿ ಚುಚ್ಚತೊಡಗಿದ ಅಂತರಾತ್ಮನ ದನಿಗೆ ಹೋಗಡಲು ತೀರ್ಮಾನಿಸಿದಳು. ಆಗುವುದು ಆಗಲಿ ಎನ್ನುವಷ್ಟು ಬಂಡೆದ್ದು ಹೋಗಿತ್ತು ಮನಸ್ಸು. ಈ ನಾಡಿನ ಜನತೆಗೆ ಇದೆಲ್ಲ ತಿಳಿಸಲೇಬೇಕು ಎಂದು ಗಟ್ಟಿ ಮನಸ್ಸು ಮಾಡಿ ಸತ್ಯಶೋಧನಾ ದೂರದರ್ಶನ ವಾಹಿನಿಗೆ ಫೋನ್ ಮಾಡಿದ್ದು. ಅವಂತಿಕ ಮುಂದಾಗಬಹುದಾದ ತೊಂದರೆಗಳನ್ನು ಊಹಿಸಿಯೇ ರಹಸ್ಯವಾಗಿ ಅಂಡಮಾನ್ಗೆ ಫ್ಲೈಟ್ ಟಿಕೆಟ್ ಖರೀದಿಸಿದ್ದರು. ಸತ್ಯ ಹೇಳಿದ್ದಕ್ಕಾಗಿ ಆಕೆ ದೊಡ್ಡ ದಂಡವನ್ನೇ ತೆರಬೇಕಾಗಿತ್ತು. ಆದರೂ ತನ್ನದೇ ಕುದಿಯನ್ನು ಶಾಂತಗೊಳಿಸಿದ್ದೇನು? ಕಡಿಮೆ ತೃಪ್ತಿಯೇ? ಆದರೂ ಅಷ್ಟೊಂದು ದೊಡ್ಡ ಬಲಿ ಕೇಳುತ್ತದೆಯೇ ಸತ್ಯ? ಗಗನ ಸಖಿಯರಿಬ್ಬರು ಪ್ರಯಾಣಿಕರಿಗೆ ಊಟ ಹಂಚಲಾರಂಭಿಸಿದಾಗ ಮತ್ತೆ ತಮ್ಮ ಚಿಂತೆಯ ಕಕ್ಷೆಯಿಂದ ಹೊರಬಂದು ನಿಡಿದಾದ ಉಸಿರೊಂದನ್ನು ಹೊರಚೆಲ್ಲಿದರು.
ಅವಂತಿಕ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿ ಸಂಭಾವಿತನಂತೆ ಕಂಡ. ತುಂಬಾ ಮರ್ಯಾದೆಯಿಂದ ಮಾತಾಡಿಸುತ್ತಿದ್ದ. ಸುಮಾರು 50-55 ಆಸುಪಾಸಿನಲ್ಲಿದ್ದ ಆ ವ್ಯಕ್ತಿಗೆ ಕನ್ನಡ ಬರುತ್ತಿರಲಿಲ್ಲ, ಹಿಂದಿಯಲ್ಲಿ ಮಾತನಾಡುತ್ತಿದ್ದ. ಅವಂತಿಕಾಗೆ ಶುದ್ಧವಾದ ಹಿಂದಿ ಬಾರದಿದ್ದರೂ ಸುಮಾರಾಗಿ ಮಾತನಾಡುತ್ತಿದ್ದಳು. ಅವಳು ಕಿಟಕಿಯ ಬಳಿ ಇಷ್ಟಪಟ್ಟು ಆರಿಸಿಕೊಂಡದ್ದೇ ಈಗ ತೊಂದರೆಯಾಗಿತ್ತು. ಶೌಚಕ್ಕೆ ಮತ್ತೊಂದಕ್ಕೆ ಎದ್ದು ಹೋಗಬೇಕಾದಾಗಲೆಲ್ಲ ಆ ವ್ಯಕ್ತಿ ಹೇಳಬೇಕಾಗುತ್ತಿತ್ತು. ಆ ಕಡೆ ಕೊನೆಯ ಸೀಟಿನಲ್ಲಿ ಸುಖಾಸೀನವಾಗಿದ್ದವರಂತೂ ಸದಾ ನಿದ್ದೆ ಮಂಪರಿನಲ್ಲಿಯೇ ಇರುತ್ತಿದ್ದರು. ಆತ ಊಟವನ್ನೂ ಸಮಯಕ್ಕೆ ಸರಿಯಾಗಿ ಮಾಡುತ್ತಿರಲಿಲ್ಲ. ಆ ಹಿಂದಿಯವ ತನ್ನ ಹೆಸರು ರಘುನಾಥ್ ಎಂದು, ವಾರಣಾಸಿಯಲ್ಲಿ ವಾಸ ಎಂದು, ಅಂಡಮಾನಿಗೆ ಪ್ರವಾಸಿಯಾಗಿ ಬಂದಿರುವನೆಂದು ಹೇಳಿದ. ಅವರಿಬ್ಬರು ಮಾತಾಡಿಕೊಂಡು ಈ ಅಭಿನವ ಕುಂಭಕರ್ಣನನ್ನು ಕಿಟಕಿಯ ಬಳಿ ಮಧ್ಯೆ ಹಾಕಿ ರಘುನಾಥ್ ಅಂಚಿನ ಸೀಟಿನಲ್ಲಿ ಅವಂತಿಕ ಕೊಡುವುದೆಂದು ತೀರ್ಮಾನಿಸಿದರು. ಆಕಸ್ಮಿಕವಾಗಿ ಆತ ಯಾವಾಗಲೋ ಅವರ ಅದೃಷ್ಟಕ್ಕೆ ಕಣ್ಣು ಬಿಟ್ಟಾಗ ಆತನಿಗೆ ಕೋರಿಕೆ ಸಲ್ಲಿಸಿದರು. ಅಲ್ಲಿ ಇನ್ನೂ ಚೆನ್ನಾಗಿ ನಿದ್ದೆ ಮಾಡಬಹುದೆಂದು ಲೆಕ್ಕ ಹಾಕಿ ಆಗಲೆಂದು ತೇಲುಗಣ್ಣಿನಲ್ಲೇ ತಲೆಯಾಡಿಸಿದರೆಂದು ಕಾಣುತ್ತದೆ. ಈ ಸಹಾಯಕ್ಕಾಗಿ ಅವಂತಿಕ ಕೃತಜ್ಞತೆಗಳನ್ನು ರಘುನಾಥನಿಗೆ ಅರ್ಪಿಸಿದಳು. ಅವನು ಅದನ್ನು ಅಷ್ಟೇ ಹಾರ್ದಿಕವಾಗಿ ಮಂಗಳೂರಿನಿಂದ ಸ್ವೀಕರಿಸಿದ. ತನ್ನ ವಿವರಗಳನ್ನೇನೂ ಅವನು ಕೆದಕಿ ಕೇಳದಿದ್ದರೂ ಅವಳೇ ಯಜಮಾನರು ಜೊತೆಯಲ್ಲಿ ಬರಬೇಕಾಗಿತ್ತು. ಕೊನೆಯ ಹಂತದಲ್ಲಿ ಜರೂರು ಕೆಲಸ ಬಿದ್ದ ಕಾರಣ ತಾನೊಬ್ಬಳೇ ಬಂದೆ, ಅಂಡಮಾನ್ ನೋಡುವ ಆಸೆ ಇದೆ ಆಸೆಯಿಂದ ಎಂದು ಹೇಳಿದಳು. ಕೆಲ ಸಂದರ್ಭಗಳಲ್ಲಿ ಕೇಳದೇ ಹೋದರೂ ಮನುಷ್ಯ ಅನಾವಶ್ಯಕವಾಗಿ ಮಾತಾಡಿ ತನ್ನ ಆತಂಕದ ಮನಸ್ಸಿಗೆ ತಾನೇ ಕನ್ನಡಿ ಹಿಡಿಯುತ್ತಾನೇನೋ. ಕಿಟಕಿ ಪಕ್ಕದ ಸೀಟು ತಪ್ಪಿ ಹೋಯ್ತಲ್ಲ ಎಂದುಕೊಂಡರೂ ಮೊದಲ ವಿಮಾನ ಪ್ರಯಾಣದಲ್ಲಿ ಆ ರೋಮಾಂಚನವನ್ನೆಲ್ಲ ಅನುಭವಿಸಿಯಾಗಿದ್ದರಿಂದ ಸಮಾಧಾನ ಮಾಡಿಕೊಂಡಳು. ಗೊಂದಲದಲ್ಲಿದ್ದ ಮನಸ್ಸು ನಿರಾಳವಾಗಿ ಆಗಿ ಸವಿಯ ಸ್ಥಿತಿಯಲ್ಲಿ ಇರಲಿಲ್ಲ. ಸತ್ಯಶೋಧನಾ ವಾಹಿನಿಯ ಕಾರ್ಯಕ್ರಮ ನಿರ್ವಾಹಕರಲ್ಲೊಬ್ಬನಾದ ಧೀರಜ್ ಎಂಬ ಯುವಕ, ತನ್ನ ಸಂಬಂಧಿಗಳೊಬ್ಬರು ಅಂಡಮಾನಿನ ರಂಗತ್ ಎಂಬ ಪಟ್ಟಣದಲ್ಲಿ ವಾಸವಾಗಿರುವರು, ಒಳ್ಳೆಯವರು, ಅವರ ವಿಳಾಸವನ್ನು ಕೊಡುತ್ತೇನೆ ಎಂದು ವಿಳಾಸ ದೂರವಾಣಿ ಮೊಬೈಲ್ ಸಂಖ್ಯೆ ನೀಡಿದರೂ ಅವಂತಿಕಾಗೆ ಅಲ್ಲಿಗೆ ಹೋಗಲು ಮನಸ್ಸಿರಲಿಲ್ಲ. ಆದರೆ ಎಂತೆಂತಹ ಸಂದರ್ಭಗಳು ಕಾಲಿದೇವಿಯೋ, ಇರಲಿ, ಬೇಕಾಗುತ್ತದೆ ಎಂದು ತೆಗೆದುಕೊಂಡಿದ್ದಳು. ಅತ್ತ ಅವಂತಿಕಾ ದೇವಿ ಸತ್ಯ ಹೇಳು ಗಂಡನಿಂದ ದೂರವಾದ ನಂತರ ಇತ್ತ ಆಗಿದ್ದೇನು? ಸಚಿವ ಗೋಪಿನಂದನ್ ತನ್ನ ಹೆಂಡತಿ ತನ್ನ ವಿರುದ್ಧ ಸಂಚೊಂದನ್ನು ನೇಯ್ದು ತನ್ನನ್ನು ಬೆತ್ತಲಾಗಿ ನೆಲೆಸುತ್ತಾಳೆ ಎಂಬ ಶಂಕೆ ತಿಳಿಮಾತ್ರವೂ ಇಲ್ಲದೆ ಆರಾಮವಾಗಿದ್ದವನಿಗೆ ಅವನ ರಾಜಕೀಯ ಬದುಕಿನಲ್ಲಿ ನಿಕಟವರ್ತಿಯಾಗಿ ಅವನ ಎಲ್ಲ ಚಟುವಟಿಕೆಗಳಿಗೆ ಕೈಜೋಡಿಸುತ್ತಿದ್ದ ಎಂಎಲ್ಎ ರಂಗರಾಜ್ ದೂರವಾಣಿ ಮುಖಾಂತರ, ಬೇಗ ಸತ್ಯಶೋಧನಾ ಟಿವಿ ಚಾನೆಲ್ ಹಾಕಿ, ಸದ್ಯ ಶಾಕ್ ಆಗಬೇಡಿ, ನಿಮ್ಮ ಪತ್ನಿ ನಿಮ್ಮ ವಿರುದ್ಧ ಸಂದರ್ಶನ ನೀಡುತ್ತಿದ್ದಾರೆ ಎಂದಾಗ, ಏನೆಂದೇ ತಮಾಷೆಯಾ ಎಂದವನಿಗೆ, April 1st ಅಲ್ಲ ಮಾರಾಯರೇ, ಸ್ವಲ್ಪ ಹೊರಟಾಗಿ ವಿಷಯ ಪುನರಾವರ್ತನೆ ಮಾಡಿ ಫೋನ್ ಕುಕ್ಕಿ ಇಟ್ಟ. ಆಕ್ರೋಶ, ಅಚ್ಚರಿ, ಆತಂಕ, ಅವಮಾನ, ಮಿಶ್ರ ಭಾವನೆಗಳು ಒಟ್ಟಿಗೆ ಬರತೊಡಗಿದವು. ತಡ ಮಾಡದೆ ಟಿವಿ ಹಾಕಿದರೆ ತನ್ನ ಕಣ್ಣನ್ನು ತಕ್ಷಣ ತಾನೇ ನಂಬಲಿಲ್ಲ. ತನ್ನ ಅಪರಾಧದ ಕೃತ್ಯಗಳನ್ನೆಲ್ಲ ಎಷ್ಟು ಸರಾಗವಾಗಿ ಒದರುತ್ತಿದ್ದಾಳೆ! ಅಬ್ಬಾ, ಎಷ್ಟು ಧೈರ್ಯ ಈ ಹೆಣ್ಣಿಗೆ! ಮುಗಿಯಿತು ನಿನ್ನ ಕತೆ ಎಂದು ಅಲ್ಲಲ್ಲೂ ಕಡಿದ, ಕೈ ಮುಷ್ಟಿ ಮಾಡಿದ. ಅಷ್ಟೊತ್ತಿಗೆ ಒಂದಾದ ಮೇಲೆ ಒಂದರಂತೆ ಫೋನ್ ಕರೆಗಳು ಬರತೊಡಗಿದಾಗ ಕ್ರೋಧದಿಂದ ಸ್ವಿಚ್ ಆಫ್ ಮಾಡಿದವರು ಮಾನ್ಯ ಮಂತ್ರಿಗಳು. ವ್ಯಗ್ರ ಮನಸ್ಸಿನಿಂದ ಅಲ್ಲು ಕಚ್ಚಿ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದಂತೆ ಅಪಾರ ಸಿಟ್ಟು ಬಂತು. ಅರೆ, ನಾನಿಲ್ಲಿ ಗಲ್ಲಕ್ಕೆ ಕೈಕೊಟ್ಟು ನೋಡುತ್ತಾ ಕುಳಿತರೆ ಅವಳು ನನ್ನಿಂದ ತಪ್ಪಿಸಿಕೊಂಡು ಹೋಗುವುದಿಲ್ಲವೇ ಎಂದು ತಾನು ಇಂಥ ಸಂದರ್ಭಗಳಲ್ಲಿ ತನ್ನನ್ನು ಕಾಪಾಡಿಕೊಳ್ಳಲು ಸಾಕಿ ಬೆಳೆಸಿದ್ದ 4 ದಾಂಡಿಗರನ್ನು ಕರೆದು ಸತ್ಯಶೋಧನಾ ಟಿವಿ ವಾಹಿನಿಯ ಬಳಿ ಹೋಗಿ ಮೊದಲು ಅಮ್ಮ ಅವರನ್ನ ಕನ್ನೆ ಮನೆಗೆ ಕರೆತನ್ನಿ, ಎಲ್ಲ ವ್ಯವಸ್ಥಿತ ಕೊಡಲು ಸಮಯ ಇಲ್ಲ. ಹ್ಞೂ, ಬೇಗ. ಅವರು ಒಬ್ಬರೊಬ್ಬರ ಮುಖ ನೋಡಿಕೊಂಡು ಮರುಮಾತಾಡದೆ ದೌಡಾಯಿಸಿದರು. ಪಿಎ ಕಿಶೋರ್ ನನ್ನ ಕರೆದು ಸತ್ಯಶೋಧನಾ ಟಿವಿಗೆ ಫೋನ್ ಮಾಡಿಕೊಡು, ಬೇಗ, ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ತಡೆಯಬೇಕು ಎಂದ. ಯಾರೂ ಫೋನ್ ಎತ್ತುತ್ತಿಲ್ಲವೆಂದು ಕಿಶೋರ್ ಹೇಳಿದಾಗ, ಛೇ, ಇವಳು ಯಾವಾಗ ಹೋದಳು? ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಳು ಲೌಡಿ, ಕಾರ್ಯಕ್ರಮ ಇದೇ ಹೋಯಿತು, ಅವಳು ಅಲ್ಲಿಂದ ಪಾರಾಗುವ ಮುನ್ನ ಹಿಡಿಯಬೇಕು ಎಂದು ಏನೇನೋ ಗೊಣಗಿಕೊಂಡು ಹುಚ್ಚನಂತೆ ವರ್ತಿಸುತ್ತಿದ್ದ. ಈ ಸ್ಥಿತಿಯಲ್ಲಿ ಕಿಶೋರ್ ತಮ್ಮ ಬಾಸ್ನನ್ನು ಎಂದೂ ನೋಡಿರಲಿಲ್ಲ. ಅವನು ಮೂಕ ವಿಸ್ಮಿತನಾಗಿ ನೋಡುತ್ತಿದ್ದ. ಗೋಪಿನಂದನ ಚೀಲಗಳೆಲ್ಲ ಆ ದಾಂಡಿಗರ ಜೊತೆ ವಾಹಿನಿಯ ಕಟ್ಟಡ ಸುತ್ತುವರೆದು ಗಲಾಟೆ ಮಾಡುವಷ್ಟರೊಳಗೆ ಅಕ್ಕಿ ಹಾರಿ ಹೋಗಿತ್ತು. ಅಷ್ಟೊತ್ತಿಗೆ ಅವಂತಿಕಾ ದೇವಿ ಕುಳಿತಿದ್ದ ಕಾರು ವೇಗವಾಗಿ ವಿಮಾನ ನಿಲ್ದಾಣದಡಿ ಧಾವಿಸುತ್ತಿತ್ತು. ಉಂಬ ಧೈರ್ಯದಲ್ಲಿ ಹೊರಟು ಬಿಟ್ಟವಳಿಗೆ ಅಲ್ಲಿ ಕಾಣದ ಪ್ರದೇಶದಲ್ಲಿ ಇಳಿದಾಗ ಎಂಥ ಅಸಹಾಯಕತೆ ಏರ್ಪಡಬಹುದು ಎಂಬ ಯೋಚನೆ ಇರಲಿಲ್ಲ. ಎಲ್ಲೆಲ್ಲಿ ಅಡಗಿಕೊಂಡು ತನ್ನ ಜೀವ ಉಳಿಸಿಕೊಳ್ಳಬೇಕೋ, ತನ್ನ ಮುಂದಿನ ಜೀವನದ ಹಾದಿಗಳು ಎಲ್ಲೆಲ್ಲಿ ತೆರೆದುಕೊಳ್ಳುವವೋ
ಎಂತ ಪೇಚುಗಳಿಗೆ ಸಿಕ್ಕಿ ಹಾಕಿಕೊಳ್ಳುವೆನೋ ಎಂಬ ಆತಂಕ ಈಗ ಆಗ ಇರಲಿಲ್ಲ. ಮುಂದಿದ್ದದ್ದು ಒಂದೇ ಧ್ಯೇಯ, ಸತ್ಯ ಹೇಳಬೇಕು. ಹೇಳುವಾಗ ಎಷ್ಟು ಸುಲಭವಾಗಿ ಸತ್ಯ ಸರಸನ್ನು ಹೊರಹೊಮ್ಮಿತೋ ನಂತರದ ಬದುಕು ಅಷ್ಟು ಸರಿಸಾಗಿರುವುದಿಲ್ಲ ಎಂಬ ವಾಸ್ತವ ಈಗ ಹೊಳೆತೊಡಗಿತು. ಒಳಗೆ ಹುದುಗಿ ಬಾಧೆ ಕೊಡುತ್ತಿದ್ದ ಹಿಂಸೆಯಿಂದ ಮುಕ್ತಳಾಗಿಬಿಡಬೇಕಾಗಿತ್ತು. ಸತ್ಯಶೋಧನಾ ಟಿವಿ ಅದಕ್ಕೊಂದು ಭೂಮಿಕೆಯನ್ನು ಒದಗಿಸಿಕೊಟ್ಟಿತ್ತು. ಆದರೆ ನಂತರದ ಬದುಕಿಗೆ ಎಲ್ಲಿಯವರೆಗೆ ಯಾರು ರಕ್ಷಣೆ ಒದಗಿಸಬಲ್ಲರು? ಅದನ್ನು ಒದಗಿಸಬೇಕಾದವನು ಅವನು, ಮೇಲಿರುವವನು. ಸಪ್ಪೆ ಮೋರೆ ಜೋಲಿಸಿಕೊಂಡು ಹಿಂತಿರುಗಿ ಬಂದ ದಾಂಡಿಗರನ್ನು ತರಾಟೆಗೆ ತೆಗೆದುಕೊಂಡರು ಮಂತ್ರಿಗಳು. ಆಚೆಗೆ ಆಗಲ್ವೆಂದ್ರೋ, ಒಬ್ಬ ಹೆಂಗಸನ್ನು ಹಿಡಿದುಕೊಂಡು ಬರಲಾಗಲಿಲ್ಲ. ದಂಡ ನಿಮಗೆ ಕೂಳು ಹಾಕೋದು, ಹೋಗಿ ಹೋಗಿ. ಅದರಲ್ಲಿ ಹುಡುಕುತ್ತಿರೋ ಹೇಗೆ ಹುಡುಕುತ್ತಿರೋ ನನಗೆ ಗೊತ್ತಿಲ್ಲ. ಮೂರ್ನಾಲ್ಕು ದಿನದಲ್ಲಿ ಅವಳು ಸಿಗಬೇಕು ಅಷ್ಟೇ, ಹೋಗಿ ಹೋಗಿ ಎಂದ. ಪ್ರದರ್ಶಿ ಹೇಳಿದ್ದೆ ತಡ, ಇನ್ನಷ್ಟು ಮುಖಕ್ಕೆ ಮಂಗಳಾರತಿ ಆಗುವ ಮುನ್ನ ಕಳಿಸಿಕೊಳ್ಳೋದೇ ಸರಿ ಎಂದು ಕಾಲಿಗೆ ಬುದ್ಧಿ ಹೇಳಿದರು. ಇದಾದ ಕೆಲ ಹೊತ್ತಿನಲ್ಲೇ ಗೃಹ ಸಚಿವರ ಮನೆಯ ವಿಶಾಲ ಹಜಾರದಲ್ಲಿ ಅವರ ಪಕ್ಷದ ಆಪ್ತ ವಲಯದ ರಾಜಕಾರಣಿಗಳೆಲ್ಲ ಸೇರಿದರು. ಅವರಲ್ಲಿ ಕೆಲ ಮಂತ್ರಿಗಳು, ಎಂಎಲ್ಎಗಳು ಅಲ್ಲದೆ ಅವರ ಚೇಲಗಳು ಎಲ್ಲ ಸೇರಿದ್ದರು. ಎಂಎಲ್ಎ ಬೀರನಾಯಕ, ಇದು ಆಗಬಾರದಿತ್ತು, ಅನಿರೀಕ್ಷಿತವಾಗಿ ನಡೆದು ಹೋಯಿತು. ಇದರ ಮುನ್ಸೂಚನೆ ಸ್ವಲ್ಪ ಸಿಕ್ಕಿದ್ರೆ ನಿಮ್ಮ ಪತ್ನಿಯವರನ್ನು ಇದಾಗದಂತೆ ತಡೆಯಬಹುದಿತ್ತು. ಈಗ ಇಂಥದೊಂದು ಸಂದರ್ಶನ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ ಎಂದು ಒಂದಿಷ್ಟು ಸುಳಿವನ್ನು ಕೊಡದೆ ಸತ್ಯಶೋಧನಾ ಟಿವಿಯವರು ಗುಟ್ಟಾಗಿಟ್ಟರು. ಈಗ ಆಗುವುದಾಗಿ ಹೋಯಿತು, ಮುಂದೆ ಏನು ಮಾಡಬಹುದು ಯೋಚನೆ ಮಾಡಿ. ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರದು, ಗೃಹ ಸಚಿವರ ಸ್ಥಾನಕ್ಕೂ ಏನು ತೊಂದರೆ ಆಗಬಾರದು ಎನ್ನುತ್ತಿದ್ದಂತೆ, ಏನೇ ಹೇಳ್ತಿದ್ದೀರಿ ನೀವು? ಆ ವಿರೋಧ ಪಕ್ಷದ ಆ ನಂಜುಂಡರಾಮ್ ಆಗಲೇ ಬಾಲ ಬಿಚ್ಚಿದ್ದಾನಲ್ಲ, ಅದಕ್ಕೇನು ಹೇಳ್ತೀರಾ ಎಂದು ಕುಳಿತಿದ್ದ ಕುರ್ಚಿಗೆ ಮುಷ್ಟಿಯಿಂದ ಗುದಿಯುತ್ತಾ ಎಂಎಲ್ಎ ಶ್ರೀನಿವಾಸ ಮೂರ್ತಿ ಕೂಗಿದರು. ಹಲವಾರು ಜನಗಳು ಒಟ್ಟಿಗೆ ಕೇಳಿ ಬಂದು ಬೆಲೆಬಿಲಿ ವಾತಾವರಣ ಏರ್ಪಟ್ಟಿತು. ಚಂದು ಪಾಟೀಲ ಎದ್ದು ನಿಂತು, ಶ್ರೀನಿವಾಸ ಮೂರ್ತಿ ನೀವು ಕೂಡ್ರಿ, ಆ ನಂಜುಂಡರಾಮ್ ಬೊಗಳೋ ನಾಯಿ ಬೊಗಳ್ಕೊಳ್ಳಿ ಬಿಡ್ರಿ, ನೀವು ಮಾತಾಡ್ರಿ ಬೀರನಾಯಕರೇ ಎಂದ. ದಯಮಾಡಿ ಶಬ್ದ ನಿಲ್ಲಿಸಿ, ಒಟ್ಟಿಗೆ ಕೂಗಿದ್ದರೆ ಏನರ್ಥ ಮಾಡಿಕೊಳ್ಳೋದು, ಒಬ್ಬೊಬ್ಬರೇ ನಿಂತು ಏನಾದರೂ ಸಲಹೆ ಸೂಚನೆ ಕೊಡಿ ಎಂದು ಬೇಸರದಿಂದ ಮುಖ ಹಿಂಡುತ್ತಾ ಹೇಳಿದರು ಬೀರನಾಯಕ. ಕಂದಾಯ ಮಂತ್ರಿ ಹಿರಿಯ ಸಚಿವರಾದ ರಾಜಗೋಪಾಲಪ್ಪ ಎದ್ದು ನಿಂತು, ಗೋಪಿನಂದನ್ ನೀವೀಗ ಒಂದು ಕೆಲಸ ಮಾಡಿ, ನನ್ನ ಪತ್ನಿ ಕೆಲ ದಿನಗಳಿಂದ ಮಾನಸಿಕ ಅಸ್ವಸ್ಥರಾಗಿದ್ದರು, ಒಂದು ತಿಂಗಳು ಮಾನಸಿಕ ಆಸ್ಪತ್ರೆಯಲ್ಲಿ ಇದ್ದರು, ಚಿಕಿತ್ಸೆ ಪೂರ್ತಿಯಾಗಿಲ್ಲ, ಅವರ ಆರೋಗ್ಯ ಇನ್ನೂ ಸ್ಥಿರವಾಗಿಲ್ಲ, ಅವರು ಸಂದರ್ಶನದಲ್ಲಿ ಹೇಳಿದ ವಿಷಯಗಳು ಸುಳ್ಳು ಬಲವಂತವಾಗಿ ಹೇಳಿಸಿದ್ದಾರೆ ಅಂತ ಏನೋ ಒಂದು ಕಟ್ಟೆ ಕಟ್ಟಿ ಡಾಕ್ಟರ್ ಬಳಿ ಒಂದು ಸರ್ಟಿಫಿಕೇಟ್ ಮಾಡಿಸಿ ಮೊದಲು ಸೀಟು ಉಳಿಸಿಕೊಂಡ್ರಿ, ಆಮೇಲೆ ನೋಡೋಣ. ದೂರದರ್ಶನ ಚಾನೆಲ್ಗಳು ಪತ್ರಿಕೆಗಳಿಗೆ ಅದೇ ಹೇಳಿಕೆ ನೀಡಿ, ಸ್ವಾಮಿ ತಡ ಮಾಡಬೇಡಿ ಎಂದು ಕುಳಿತರು. ಮುಖ್ಯಮಂತ್ರಿಯಾಗುವ ಕನಸು ಕಾಣುತ್ತಿದ್ದ ಗೋಪಿನಂದನ್ ಇನ್ನದು ಕನಸೇ ಸರಿ ಎಂದು ಅವನತ ಮುಖ್ಯವಾಗಿ ಚಿಂತಿಸುತ್ತಿದ್ದರು. ಸದ್ಯ ಈ ಸ್ಥಾನ ಉಳಿಸಿಕೊಂಡ್ರೆ ಸಾಕಾಗಿದೆ. ಪತ್ರಿಕೆಗಳಲ್ಲಿ ವ್ಯಂಗ್ಯ ಚಿತ್ರಗಳು, ದೊಡ್ಡ ದೊಡ್ಡ ಲೇಖನಗಳು ಬರುವ ದಿನಗಳೇನೂ ದೂರ ಇಲ್ಲ. ಛೇ, ತಲೆ ಎತ್ತಿ ತಿರುಗದ ಹಾಗೆ ಮಾಡಿಬಿಟ್ಟಳು. ಪ್ರಾರಂಭದಲ್ಲಿ ತಾನೇನೂ ಭ್ರಷ್ಟನಾಗಿರಲಿಲ್ಲ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಹಾಗೆ ಮಾಡದೇ ಹೋಗಿದ್ದರೆ ಈ ಮಟ್ಟಕ್ಕೆ ಏರಲಾಗುತ್ತಲೇ ಇರಲಿಲ್ಲ ಎಂದು ತಮ್ಮೊಳಗೆ ಚಿಂತಿಸುತ್ತಿದ್ದರು. ತನ್ನ ಗೆಳೆಯನ ಅಂತರ್ಯವನ್ನು ಅರಿತ ರಂಗರಾಜ್ ಗೋಪಿನಂದನ್ ಭುಜ ತಟ್ಟಿ, ಧೈರ್ಯ ತಂದುಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನ ಮಾಡಿದ. ಶಿವಾನಂದ ಉಳ್ಳಾಗಡ್ಡಿ ಎದ್ದು ನಿಂತು, ಆಕೆ ಹಾಂಗ ಮಾಡಬಾರದಾಗಿತ್ತು ಬಿಡ್ರಿ, ಸ್ವಲ್ಪ ಹದ್ದುಬಸ್ತಿನಲ್ಲಿ ಇಡಬೇಕಾಗಿತ್ತು ನೀವಾದರೂ ಎಂದಾಗ ಗೋಪಿನಂದನ್ ತಲೆ ಎತ್ತಿ ಉಳ್ಳಾಗಡ್ಡಿಯನ್ನು ದುರ್ಬುಟ್ಟಿ ನೋಡಿದ. ಮನದೊಳಗೆ ಈ ನಾಯಿಗಳೆಲ್ಲ ನನ್ನೆದುರಿಗೆ ಬಾಲ ಬಿಚ್ಚು ಹಂಗಾಯಿತು ಎಂದು ಹಲ್ಲು ಕಡಿದ. ಬೀರನಾಯಕ, ಎಲ್ಲಾ ಪೇಪರ್ನಲ್ಲೂ ನಿಮ್ಮ ಶ್ರೀಮತಿಯವರ ಒಂದು ಫೋಟೋ ಹಾಕಿಸಿ ಎಂದು ಮತ್ತೆ ಕುಳಿತರು. ರಾಜಗೋಪಾಲಪ್ಪ ಅವರು ಹೇಳಿದ ಹಾಗೆ ಮಾಡುವುದೇ ಸರಿ ಎಂದು ತೀರ್ಮಾನಿಸಿ ಗೋಪಿನಂದನಿಗೆ ಸಮಾಧಾನ ಮಾಡಿ ಅಲ್ಲಿಂದ ಎಲ್ಲರೂ ಹೊರಟು ಹೋದರು. ನಂತರ ಗೋಪಿನಂದನ್ ತಮ್ಮ ಪಿಎ ಸುರೇಶ್ನನ್ನು ಕರೆದು, ಮೊದಲು ಎಲ್ಲಾ ಪೇಪರ್ನಲ್ಲೂ ಫೋಟೋ ಹಾಕಿಸಿ, ಕೆಳಗೆ ಒಂದು ನೋಟ್ ಹಾಕಿ, ಹುಡುಕಿಕೊಟ್ಟವರಿಗೆ 20,000 ಬಹುಮಾನ ಇದೆ ಅಂತಲೂ ಹಾಕಿಸಿ, ಹೋಗಿ ಬೇಗ. ನರೇಶ, ಅಮ್ಮವರ ಫೋಟೋನ ಸರ್ ಎಂದಾಗ ಗೋಪಿನಂದನ್ ಪಿತ್ತ ನೆತ್ತಿಗೇರಿತು. ಇನ್ಯಾರದ್ದು? ನಿಮ್ದ? ಏನ್ ತಲೆಯರಿ ನಿಮ್ದು? ಹೋಗ್ರಿ ಬೇಗ, ಆಗ್ಬೇಕು ಈ ಕೆಲಸ ಎಂದು ರೇಗಿದ. ಇತ್ತ ಅವಂತಿಕಾದೇವಿ ಕೊನೆಗೊಮ್ಮೆ ಪ್ರಯಾಣ ಮುಗಿದು ಪೋರ್ಟ್ ಬ್ಲೇರ್ನಲ್ಲಿ ಇಳಿದರು. ಕ್ಯಾರಿ ಬ್ಯಾಗ್ ಮಾತ್ರ ತೆಗೆದುಕೊಂಡು ಬಂದದ್ದರಿಂದ ಲಗೇಜ್ ಕಲೆಕ್ಟ್ ಮಾಡಿಕೊಳ್ಳುವ ಕಷ್ಟವೇನೂ ಇರಲಿಲ್ಲ. ರಘುನಾಥ್ ತನ್ನ ಲಗೇಜ್ ಹುಡುಕಿ ಹೊರಬರುವವರು ಕಾಯುತ್ತಾ ನಿಂತರು. ಒಂಟಿ ಹೆಂಗಸು ಎಂದು ಗೊತ್ತಾದರೆ ತಮಗೆ ಅಪಾಯ, ಒಳ್ಳೆಯವನ ಹಾಗೆ ಕಾಣುತ್ತಾನೆ, ರಕ್ಷಣೆಗಾಗಿ ಸದ್ಯಕ್ಕೆ ಜೊತೆಗಿರಲಿ ಎಂದುಕೊಂಡಳು. ಅನಿವಾರ್ಯವಾಗಿ ಅವಲಂಬಿಸಬೇಕಾದ ಸಂದರ್ಭ ಇದು ಅದು. ಆದರೆ ಈ ಅವಲಂಬನೆಯೇ ಸರಿಯೇ ಎಂಬ ಪ್ರಶ್ನೆಗೆ ತಕ್ಷಣ ಅವಳಲ್ಲಿ ಉತ್ತರವಿರಲಿಲ್ಲ. ಸಂಕೋಚ ಪಡಬೇಡಿ, ಏನು ಸಹಾಯ ಬೇಕಾದರೂ ಕೇಳಿ ಎಂದು ಹಿಂದಿಯಲ್ಲಿ ವಿನಮ್ರನಾಗಿ ಭಿನಯಿಸಿದ ರಘುನಾಥ.
ರಘುನಾಥ ಬ್ಯಾಗೇಜ್ ಕಲೆಕ್ಷನ್ಗೆ ಎಂದು ಹೋದವನು ಇನ್ನೂ ಬಂದಿರಲಿಲ್ಲ. ಸುತ್ತಮುತ್ತ ಕಣ್ಣು ಹಾಯಿಸಿದಳು. ಅಂಡಮಾನ್ ಮತ್ತು ನಿಕೋಬಾರ್ ಅತ್ಯಂತ ಸುಂದರ ದ್ವೀಪಗಳ, ದಟ್ಟ ಕಾಡುಗಳ ಮತ್ತು ತಿಳಿ ನೀರಿನ ಬೀಚುಗಳನ್ನು ಹೊಂದಿರುವ ಸ್ಥಳ. ಅದು ಸಂತಸದ ಪ್ರವಾಸ ಅಲ್ಲದೆ ಹೋದರೂ ಪೋರ್ಟ್ಬ್ಲೇರ್ನಲ್ಲಿ ಸೆಲ್ಯುಲಾರ್ ಜೈಲ್ ನೋಡಲೇಬೇಕೆಂಬ ಆಸೆ ಅವಳಿಗಿತ್ತು. ಅದರ ಇತಿಹಾಸದ ಬಗ್ಗೆ ಅವಳು ಸಾಕಷ್ಟು ಓದಿದ್ದಳು. ಅದೊಂದು ಯುದ್ಧ ಕೈದಿಗಳ ಹಿಂಸಾ ಶಿಬಿರವಾಗಿತ್ತು. ಯಾವ ಕೈದಿಗೂ ಮತ್ತೊಬ್ಬನ ಮುಖ ನೋಡಲಾಗದಂತೆ ಚಾಕಚಕ್ಯತೆಯಿಂದ ನಿರ್ಮಿಸಿದ ಸೆರೆಮನೆ. ಕಾಲಾಪಾನಿ ಶಿಕ್ಷೆಯಿಂದ ಬದುಕಿ ಹಿಂತಿರುಗಿ ಬರುವುದೇ ಅಸಾಧ್ಯವಾಗಿತ್ತು. ಓದಿದ ಆ ಚರಿತ್ರೆಯನ್ನೆಲ್ಲ ಅವಳು ಹೀಗೆ ನೆನಪು ಮಾಡಿಕೊಳ್ಳುತ್ತಿದ್ದ. ಹಾಗೆ ಹೊರಬಂದ ರಘುನಾಥ್, ಅರೆ ಆಪ್ ಕ್ಯಾ ಹೈ ಮೇನೆ ಅಂದರ್ ಕಹಾ ಕಹಾ ಡೂಂಡೆ ತುಜೆ ಎಂದ. ಅಲ್ಲಿಂದ ಹೊರಟರು. ಸ್ವಲ್ಪ ದೂರದಲ್ಲಿದ್ದ ಪ್ರವಾಸಿ ಮಂದಿರದಲ್ಲಿ ಎರಡು ಕೋಣೆಗಳನ್ನು ಕಾದಿರಿಸಿ ಕೈಕಾಲು ಮುಖ ತೊಳೆದು ಹಸಿವು ಹೋಗಲಾಡಿಸಿಕೊಂಡು ಟ್ಯಾಕ್ಸಿ ಒಂದನ್ನು ಹಿಡಿದು ಸುಮಾರು 2-2.5 ಕಿಲೋಮೀಟರ್ ದೂರ ಇದ್ದ ಸೆಲ್ಯುಲಾರ್ ಜೈಲ್ ಬಳಿಗೆ ಧಾವಿಸಿದರು. ಸಂಜೆಯ 6 ಗಂಟೆಯ ಪ್ರದರ್ಶನಕ್ಕೆ ಸ್ವಲ್ಪ ಸಮಯ ಇತ್ತು. ಜೈಲಿನ ಮುಂಭಾಗದಲ್ಲಿ ಇದ್ದ ಚಿಕ್ಕ ಉದ್ಯಾನದಲ್ಲಿ ವೀರ ಸಾವರ್ಕರ್ ಮತ್ತು ಬ್ರಿಟಿಷರ ಕ್ರೌರ್ಯದ ವಿರುದ್ಧ ಪ್ರತಿಭಟಿಸಿದ ಸೇನಾನಿಗಳ ಮೂರ್ತಿಗಳನ್ನು ನಿಲ್ಲಿಸಿದ್ದರು. ಅವುಗಳನ್ನು ನೋಡುತ್ತಿದ್ದಂತೆ ಅವಂತಿಕ ರೋಮಾಂಚನಗೊಂಡಳು. 6 ಗಂಟೆಯ ಶೋ ನೋಡಲು ಅವಂತಿಕ ರಘುನಾಥ ಒಳಗೆ ಹೋದರು. ಪ್ರವೇಶ ಮಾಡುತ್ತಿದ್ದ ಹಾಗೆ ಅತ್ಯಂತ ಸನಾತನ ದೊಡ್ಡ ಆಲದ ಮರವೊಂದು ಕಾಣಿಸುತ್ತದೆ. ಅಲ್ಲಿ ಹಿಂದೆ ನಡೆದ ಎಲ್ಲ ಕ್ರೂರ ಘಟನೆಗಳಿಗೂ ಅದು ಸಾಕ್ಷಿ. ಪ್ರಖ್ಯಾತ ನಟ ಓಂಪುರಿ ಅವರ ಗಂಭೀರ ದುಃಖದಿಂದ ಭಾರವಾದ ಧ್ವನಿಯಲ್ಲಿ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಕ್ರಮಬದ್ಧವಾಗಿ ಹೆಣೆದ ಹಿಂದಿನ ಘಟನಾವಳಿಗಳನ್ನು ಶಬ್ದ ಚಮತ್ಕಾರಗಳಿಂದ ಆಗಾಗ ಜೈಲಿನ ಗೋಡೆಗಳ ಮೇಲೆ ಮೂಡಿಸುವ ಸನ್ನಿವೇಶಗಳ ಮುಖಾಂತರ ಮನಸ್ಸುಗಳನ್ನು ಆ ಹಿಂದಿನ ಲೋಕಕ್ಕೆ ಎಳೆದುಕೊಂಡು ಹೋದಂತಹ ಅನುಭವವಾಗಿ ಅವಂತಿಕಾ ದೇವಿ ಅದರಲ್ಲಿ ತನ್ಮಯಳಾಗಿ ಬಿಟ್ಟಳು. ಅವಳ ತನ್ಮಯತೆಯನ್ನು ನೋಡಿ ರಘುನಾಥ ವಿಸ್ಮಯಗೊಂಡ. ಆಪ್ ಶೋ ದೇಖನೆ ಮೇ ಡೂಬ್ ಗಯಿ ಹೋ ಎಂದ. ಅವಳ ನಸು ನಗುವೇ ಅದಕ್ಕೆ ಉತ್ತರವಾಯಿತು. ಆ ಸುಂದರ ನಗೆ ರಘುನಾಥನ ಮನವನ್ನು ಸ್ವಲ್ಪ ಸ್ವಲ್ಪವೇ ಅಪಹರಿಸುತ್ತಾ ಅನುರಾಗದ ಅಲೆಗಳನ್ನು ಏಳಿಸುತ್ತಿರುವುದರ ಅರಿವೇ ಇಲ್ಲದಂತೆ ತನ್ನ ಸ್ನೇಹಿತೆಯೊಬ್ಬಳ ಜೊತೆಯಲ್ಲಿದ್ದಾಳೇನೋ ಎನ್ನುವಷ್ಟು ಅಮಾಯಕಳಾಗಿ ಇದ್ದು ಬಿಟ್ಟಳು. ಅಂದು ರಾತ್ರಿ ಪ್ರವಾಸಿ ಮಂದಿರದಲ್ಲಿ ಊಟ ಮುಗಿಸಿ ಮಲಗಿದ್ದರೂ ನಿದ್ದೆ ದೂರವೇ ಉಳಿಯಿತು. ಓಡಾಡಿ ಆಯಾಸವಾಗಿದ್ದರಿಂದ ಗಾಢ ನಿದ್ದೆ ಆವರಿಸಬೇಕಾಗಿತ್ತು. ಅದುವರೆಗೂ ಇಲ್ಲದ ಒಂದು ಹೊಸ ಯೋಚನೆ ಆತಂಕ ಆರಂಭವಾಯಿತು. ನಾನು ಈ ಅಪರಿಚಿತನಿಗೆ ಇರುವುದು ಎಷ್ಟು ಸರಿ? ತನ್ನ ಈ ಅನಾಥ ಸ್ಥಿತಿಗೆ ಕಸಿಬಿಸಿ ಬೇಸರವಾದರೂ ಇದೆಲ್ಲ ನಾನು ಅನುಭವಿಸಿ ಗೆಲ್ಲಬೇಕು. ಏಕೆಂದರೆ ಇದು ನಾನೇ ಆರಿಸಿಕೊಂಡ ದಾರಿ. ನಾನಿದನ್ನು ಸ್ವಯಂಕೃತಾಪರಾಧ ಎಂದು ಕರೆಯಲಾರೆ. ನನ್ನ ದೃಷ್ಟಿಯಲ್ಲಿ ಇದು ಅಪರಾಧವಲ್ಲ, ಅಪರಾಧಿಗಳನ್ನು ಬಹಿರಂಗಕ್ಕೆ ತರುವ ಪುಣ್ಯದ ಕೆಲಸ. ನಾನೀಗ ಧೈರ್ಯವಾಗಿರಬೇಕು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಮರುದಿನ ನೀಲ್ ಮತ್ತು ಹ್ಯಾವ್ಲಾಕ್ ದ್ವೀಪಗಳನ್ನು ನೋಡಿದರು. ಪೋರ್ಟ್ಬ್ಲೇರ್ನಿಂದ ಸುಮಾರು 50 ಕಿಲೋಮೀಟರ್ ದೂರವಿರುವ ಹ್ಯಾವ್ಲಾಕ್ ದ್ವೀಪಕ್ಕೆ ಅವರು ದೊಡ್ಡ ಬೋಟೊಂದರಲ್ಲಿ ತುಂಬಿದ ಜನಗಳ ಜೊತೆ ಪ್ರಯಾಣ ಮಾಡಿದರು. ನಿಂತ ದೋಣಿಯಿಂದ ಆಚೆ ಬರುವಾಗ ರಘುನಾಥ ಸಹಾಯ ಮಾಡುವ ನೆಪದಲ್ಲಿ ಕೈಚಾಚಿ ಅವಳ ಕೈ ಹಿಡಿದು ದಡಕ್ಕೆ ಕರೆದುಕೊಳ್ಳುತ್ತಿದ್ದ. ನೀಲ್ ದ್ವೀಪದಲ್ಲೂ ದೋಣಿಯೊಳಗೆ ಕಾಲಿಡುವಾಗ ತೋಳು ಹಿಡಿದಿದ್ದು ಅವಳಿಗೆ ನಿರ್ಲಕ್ಷಿಸಲಾಗಲಿಲ್ಲ. ಈ ಯೋಚನೆ ಅವಳ ಆತಂಕ ಏರಿಸಿತು. ಮತ್ತೊಂದು ಕಡೆ ಹಾಗೆ ಬೋಟಿನಿಂದ ಆಚೆ ಬರುವಾಗ ಅವನು ತೋಳು ಹಿಡಿದಿದ್ದ ಹಾಗೆ ಮೆಲ್ಲಗೆ ಅದುಮಿದ್ದ. ಮನಸ್ಸಿಗಾದ ಗಾಬರಿಯಲ್ಲಿ ದೋಣಿಯಲ್ಲಿದ್ದಾಗ ಫೋಟೋ ತೆಗೆಯಲೆಂದು ಬ್ಯಾಗಿನಿಂದ ಆಚೆ ತೆಗೆದಿದ್ದ ಮೊಬೈಲ್ ಕೈಯಲ್ಲೇ ಉಳಿದಿದ್ದು ಆತಂಕದ ಸಡಿಲು ಬಿಟ್ಟದ್ದೇ ತಡ ನೀರಿಗೆ ಜಾರಿತು. ಓ, ನನ್ನ ಮೊಬೈಲ್ ಎಂದು ಜೋರಾಗಿ ಕೂಗಿದಳು. ರಘುನಾಥ ಆ ಸಮಾಧಾನ ಲೇಲೆ ಅವರೇ ಖರೀದ ಸಕ್ತೆ ಹರಿ ನಾ ಎಂದನಾದರೂ ಎಲ್ಲಾ ಕಾಂಟ್ಯಾಕ್ಟ್ ನಂಬರ್ಗಳು ಹೋದವು ಎಂದು ನಿಟ್ಟುಸಿರಿಬಿಟ್ಟಳು. ಆ ರಾತ್ರಿಯೂ ನಿದ್ದೆ ಬೇಗ ಬರಲಿಲ್ಲ. ರಘುನಾಥನಿಂದ ತಪ್ಪಿಸಿಕೊಳ್ಳಬೇಕು, ಹೇಗಾದರೂ ಮಾಡಿ. ಆಮೇಲೆ ಒಬ್ಬಳೇ ನಿಕೋಬಾರ್ ದ್ವೀಪಕ್ಕೆ ಹೋಗಿ ಅಲ್ಲಿರುವ ನರಭಕ್ಷಕರು ನನ್ನ ಹಿಡಿದು ತಿಂದುಬಿಟ್ಟರೆ ಅನಿಸಿದಾಗ ಆ ಆತಂಕದಲ್ಲೂ ನಗು ಬಂದುಬಿಟ್ಟಿತು. ಓ ಹೌದಲ್ಲ, ತಿಂದರೆ ತಿಂದುಬಿಡಲಿ, ಆಗ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿದಂತೆ ಅಲ್ಲವೇ ಎಂದುಕೊಂಡಾಗ ಮತ್ತೂ ನಗು ಬಂದಿತು. ಅದಿರಲಿ, ನಾನು ಈಗ ಏನು ಮಾಡಲಿ ದೇವರೇ ಎಂದುಕೊಂಡಾಗ ಅವಳಿಗೆ ಹೊಳೆದಿದ್ದು ಸತ್ಯಶೋಧನಾ ಟಿವಿ ವಾಹಿನಿಯ ಧೀರಜ್ ಕೊಟ್ಟಿದ್ದ ಸಂಬಂಧಿಗಳ ವಿಳಾಸ. ತಕ್ಷಣ ಹಾಸಿಗೆಯಿಂದ ಎದ್ದು ಹ್ಯಾಂಡ್ ಬ್ಯಾಗ್ನಲ್ಲಿ ಹುಡುಕಿದಳು. ಬಹಳ ಹೊತ್ತು ಹುಡುಕಿದರೂ ಸಿಗದೆ ಹೋದಾಗ ಆತಂಕ ಹೆಚ್ಚಾಯಿತು. ಗಾಬರಿಯಲ್ಲಿ ಹುಡುಕುವುದು ಬೇಡ, ನಿಧಾನವಾಗಿ ಹುಡುಕೋಣ ಎಂದು 5 ನಿಮಿಷ ದೀರ್ಘ ಉಸಿರಾಟ ಮಾಡಿ ಶಾಂತ ಮನಸ್ಸುಗಳಾಗಿ ಹುಡುಕಿದಳು. ಆದರೂ ಸಿಗಲಿಲ್ಲ. ಅದು ನಿಗೂಢವಾಗಿ ಕಣ್ಮರೆಯಾಗಿತ್ತು. ಹತಾಶ ಭಾವನೆ ಬರದಂತೆ ಮನಸ್ಸಿನ ಸಮಸ್ಥಿತಿಯನ್ನು ಕಾಯ್ದುಕೊಂಡಳು. ದೇವರೇ ನೀನೇ ಗತಿ ಎಂದು ಕೈ ಮುಗಿದು ಸುಮ್ಮನೆ ಮಲಗಿಬಿಟ್ಟಳು.
ಮರುದಿನ ಮೊದಲೇ ಗೊತ್ತು ಮಾಡಿಕೊಂಡ ಹಾಗೆ ಅವರು ಪ್ರವಾಸಿ ಮಂದಿರ ಖಾಲಿ ಮಾಡಿ ಪ್ರಮುಖ ಪಟ್ಟಣವಾದ ರಂಗತ್ಗೆ ಹಡಗಿನಲ್ಲಿ ಪ್ರಯಾಣ ಮಾಡಲು ತೀರ್ಮಾನಿಸಿದರು. ಬಹುಬೇಗ ಮುಂಜಾನೆಯೇ ಪ್ರವಾಸಿ ಮಂದಿರ ಬಿಟ್ಟು ಬಂದುದರಿಂದ ತಿಂಡಿ ತಿಂದಿರಲಿಲ್ಲ. ಪ್ರಯಾಣಕ್ಕೆ ಇನ್ನೂ ಸಮಯವಿದ್ದುದರಿಂದ ಅಲ್ಲೇ ಹತ್ತಿರದ ಒಂದು ಹೋಟೆಲ್ಗೆ ಲಗೇಜ್ ಹಿಡಿದು ಆಟೋದಲ್ಲಿ ಹೊರಟರು. ವಿಶಾಲವಾದ ಸುಸಜ್ಜಿತ ಹೋಟೆಲು, ಒಳಗೆ ಹೋಗಿ ಇಬ್ಬರೇ ಕುಳಿತುಕೊಳ್ಳಬಹುದಾದ ಜಾಗದಲ್ಲಿ ಕುಳಿತರು. ತಿಂಡಿಗೆ ಆರ್ಡರ್ ಮಾಡಿದರು. ಅದು ತರಲು ಇನ್ನೂ ಸಮಯವಿತ್ತು. ಮುಂಜಾನೆ ಆದ್ದರಿಂದ ಹೆಚ್ಚು ಜನರು ಇರಲಿಲ್ಲ. ಇದ್ದಕ್ಕಿದ್ದಂತೆ ರಘುನಾಥ ಅವಳ ಕೈ ಹಿಡಿದು ಮಾತನಾಡಲಾರಂಭಿಸಿದ. ಮೇನೆ ಮೇರಿ ಪತ್ನಿ ಕೋ ಖೋದಿಯಾ, ತುಮಾರಿ ತರ ಖೂಬ್ಸೂರತ್ ಔರತ್ ಇಸ್ ತರಫ್ ಇತನಿ ದೂರ್ ಕ್ಯೂ ಆತಿ ಹೈ? ತುಮಾರಿ ಜೀವನ್ ಮೇ ಭೀ ಕೋಯಿ ಮುಷ್ಕಿಲ್ ಹೋ ಸಕ್ತೇ ಹೈ? ಮೇಡಮ್, ಆಪ್ ಮಾನ್ ಗಯಿ ತೋ ತುಮೆ ಹಮ್ ಶಾದಿ ಕರ್ ಲೇಂಗೆ, ಮುಜೆ ಆಪ್ ಬಹುತ್ ಪಸಂದ್ ಹೈ ಎಂದಾಗ ಹೌಹಾರಿದ ಆವಂತಿಕ ಕೈಕೊಸರಿ ಹಿಂದೆ ಕೆಳೆದುಕೊಂಡಳು. ಅಳು ಬರುವ ಹಾಗಾಯಿತು. ಮುಗ್ಧವಾಗಿ ನಂಬಿದ್ದಕ್ಕೆ ಇದು ಶಿಕ್ಷೆ ಎಂದುಕೊಂಡು ತಲೆ ಬಗ್ಗಿಸಿಕೊಂಡು ಸುಮ್ಮನೆ ಕುಳಿತು ಬಿಟ್ಟಳು. ರಘುನಾಥನಿಗೆ ತಾನು ಅತಿರೇಕದಿಂದ ನಡೆದುಕೊಂಡೇ ಎನಿಸಿರಬೇಕು. ಆಪ್ ಮುಜೆ ಕ್ಷಮಾ ಕೀಜಿಯೇ, ಮುಜೆ ಇಸ್ ತರ ಬರ್ತಾವ್ ನಹೀ ಕರ್ನಾ ಚಾಹಿಯೇ ಥಾ, ಫಿರ್ ಭಿ ಮೇನೆ ಕ್ಯಾ ಬೋಲಾ, ಇಸ್ ವಿಷಯ ಪರ್ ಸೋಚಿಯೇ ಎಂದು ಹೇಳಿ ಅಭಿ ಆತಾ ಹೂ ಎಂದು ಹೋಟೆಲ್ ಒಳಭಾಗದಲ್ಲಿ ಶೌಚಾಲಯ ಇದ್ದ ಕಡೆಗೆ ಹೊರಟ. ತಕ್ಷಣ ಅವಂತಿಕ ಚುರುಕಾದಳು. ಆ ಹೋಟೆಲ್ಗೆ ಇನ್ನೊಂದು ಬಾಗಿಲಿತ್ತು. ತನ್ನ ಕ್ಯಾರಿ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಎತ್ತಿಕೊಂಡು ಸರಸರನೆ ಹೊರಟು ನಡೆದೇ ಬಿಟ್ಟಳು. ಎದೆ ಹೊಡೆದುಕೊಳ್ಳುತ್ತಿತ್ತು. ಹೆಚ್ಚು ಕಡಿಮೆ ಓಡಿಕೊಂಡು ಮರಗಳ ಮರೆಯಲ್ಲಿ ಕಣ್ಮರೆಯಾದಳು. ಸ್ವಲ್ಪ ದೂರದಲ್ಲಿ ಹುಲುಸಾಗಿ ಬೆಳೆದ ರುದ್ರಾಕ್ಷಿ ಗಿಡಗಳ ತೋಟ ಕಾಣಿಸಿತು. ಸೀದಾ ಅದರೊಳಕ್ಕೆ ನುಗ್ಗಿದಳು. ಆ ತೋಟದೊಳಗೆ ಒಂದು ಮನೆ ಇದ್ದುದು ಕಂಡಿತು. ಯಾರೋ ತಮ್ಮ ತೋಟದೊಳಗೆ ಬಂದುದು ನೋಡಿ ಆ ಮನೆಯಿಂದ ಹೊರಬಂದ ಪುಟ್ಟ ಹುಡುಗಿಯೊಬ್ಬಳು ಓಡಿ ಬರುತ್ತಾ ಕೌನ್ ಕೌನ್ ಎನ್ನುತ್ತಾ ಅವಳ ಹತ್ತಿರಕ್ಕೆ ಬಂದಳು. ಅಷ್ಟಲ್ಲದೆ ತಾನೇ ಅವಳ ಕೈ ಹಿಡಿದುಕೊಂಡು ಮನೆಯೊಳಗೆ ಕರೆದೊಯ್ದಳು. ವಯಸ್ಸಾದ ಹೆಂಗಸೊಬ್ಬರು ಒಳಗಿನಿಂದ ಹೊರಬಂದು ಕೌನ್ ಬೇಟಿ ಎನ್ನುತ್ತಾ ಆವಂತಿಕೆ ಕಡೆ ನೋಡಿ ಹಿಂದಿಯಲ್ಲಿ ಏ ಹಮಾರ ಪೋತಿ ಹೈ, ಅಂಜಾನೆ ಲೋಗೋಂಕೋ ಬಿ ಐಸಿ ಕರ್ತಿ ಹೈ, ಪ್ಯಾರಿ ಲಾಡ್ಲಿ ಎಂದಾಗ ಹಣೆ ಮೇಲೆ ಬಂದು ಕವಿಯುತ್ತಿದ್ದ ಮುಂಗುರುಗಳನ್ನು ಹಿಂದೆ ತಳ್ಳುತ್ತಾ ಅಜ್ಜಿ ತನ್ನ ಬಗ್ಗೆ ಹೇಳಿದ್ದನ್ನು ಕೇಳಿ ಕಿಲಕಿಲನೆ ನಕ್ಕು ಬಿಟ್ಟಳು ಆ ಪುಟ್ಟಿ. ಯಾರನ್ನಾದರೂ ಹೀಗೆ ಪ್ರೀತಿಸುವುದು ಮಕ್ಕಳಿಗೆ ಮಾತ್ರ ಸಾಧ್ಯ ಆ ದೇವರಂತೆ ಎಂದುಕೊಂಡಳು ಆವಂತಿಕ. ಆಪ್ ಅಂದರಾಕೆ ಭೇಟಿಯೇ, ಕೌನೇ ಆಪ್ ಎಂದು ಕೇಳಿದಳು. ಆವಂತಿಕ ತಮಗೆ ಗೊತ್ತಿದ್ದ ಹಿಂದಿಯಲ್ಲೇ ಮೈ ಬೆಂಗಳೂರ್ ಸೇ ಅಂಡಮಾನ್ ಆಯೇ ಹೈ, ಫೋನ್ ಬಿ ಪಾನಿ ಮೇ ಗಿರ್ ಗೈ ಥಿ ಎಂದಳು. ಆವಂತಿಕ ದೇವಿಯ ಸಂಸ್ಕಾರಪೂರಿತ ತೇಜಸ್ಸಿನಿಂದ ಕೂಡಿದ ಮುಖಮುದ್ರೆ ಅವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಮೂಡಿಸಿತೇನೋ. ಆಪ್ಗೆ ಸಾಥ್ ಕೋಯಿ ನಹಿ ಆಯ ಕ್ಯಾ ಎಂದಳು. ಗಂಡ ಬರುವ ಕಾರ್ಯಕ್ರಮ ರದ್ದಾದ ಕಲ್ಪಿತ ಕಥೆಯನ್ನು ಪೋಣಿಸಿದಳು. ತಕ್ಲೀಫ್ ನಹಿ ಆಪ್ ಬೈಟಿಯೇ, ಕಾನೇಕ ಪ್ರಬಂಧ ಕರ್ತಾ ಹೂ, ಮೇರಾ ಬೇಟಾ ಆತಾ ಹಿ ಹೂಂಗ ಸಬ್ ಠೀಕ್ ಹೋ ಜಾಯೇಗ ಎಂದು ಲಘುಬೈಯಿಂದ ಒಳಗೆ ಹೋದರು. ನಹಿ ಮಾಜಿ ನಹಿ ಮಾಜಿ ಎಂದು ಹೇಳುತ್ತಿದ್ದರು. ಆಕೆ ಒಳಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲೇ ಎರಡು ಚಪಾತಿ ಆಲು ಪಲ್ಯ ಪಪ್ಪಾಯಿ ಹೋಳುಗಳನ್ನು ತಂದಿಟ್ಟಾಗ ಅವಳ ಕಣ್ಣಾಲಿಗಳು ಕೃತಜ್ಞತೆಯಿಂದ ತುಂಬಿ ಬಂದವು. ಹೊಟ್ಟೆಯೂ ಹಸಿದಿತ್ತು. ಪುಟ್ಟ ಹುಡುಗಿ ಹತ್ತಿರ ಕುಳಿತು ಕಾವ ಕಾವ ಆಂಟಿ ಎಂದು ಉಪಚಾರ ಮಾಡುತ್ತಿದ್ದಳು. ಆಗ ತಾನೇ ಉದಯಿಸಿ ಹೊಳೆಯುತ್ತಿದ್ದ ಸೂರ್ಯನ ಎಳೆ ಬಿಸಿಲಿನ ರಶ್ಮಿಗಳು ರುದ್ರಾಕ್ಷಿ ಗಿಡಗಳ ಮೇಲೆ ಬಿದ್ದು ಸುಂದರವಾಗಿ ಕಾಣುತ್ತಿದ್ದವು. ಅವುಗಳನ್ನೇ ನೋಡುತ್ತಾ ಆ ಗಿಡಗಳ ನಡುವಿನಿಂದ ಕೆಲ ಹೊತ್ತಿನಲ್ಲಿ ಬಂದು ತನಗೊಂದು ದಿಕ್ಕು ತೋರಿಸಲಿರುವ ಕರುಣಾಮಯಿ ಗಾಯಕಾಯಿತಾ ಕುಳಿತಳು. ಸ್ವಲ್ಪ ಹೊತ್ತಿಗೆ ಒಬ್ಬ ಯುವಕ ಹೊರಗಿನಿಂದ ಬಂದವನು ಅಪರಿಚಿತೆಯನ್ನು ತನ್ನ ಮನೆಯಲ್ಲಿ ಕಂಡು ಅವಕ್ಕಾದ. ಅವನ ತಾಯಿ ಅವನಿಗೆ ವಿವರಿಸಿದಳು. ಅವನು ನಸುಕೋಪದಿಂದ ರಸ್ತೆ ಮೇ ಚಲನೆ ವಾಲೆ ಅಂಜಾನೆ ಲೋಗೋಂಕೋ ಕ್ಯೂ ಘರ್ ಮೇ ಬಿಟಾತೆ ಹೋ, ಕಿತನೆ ಬಾರ್ ಹಮ್ ಚುಕ್ಕೆ ಹೈ, ಆಪ್ಕೋ ಮಾಲೂಮ್ ನಹಿ ಹಮ್ಮಿ ಎಂದು ಸಿಡುಕಿ ಅವಂತಿಕೆಯನ್ನು ಮೇಲಿಂದ ಕೆಳಗಿನವರೆಗೂ ಅಪಾದ ಮಸ್ತಕ ವೀಕ್ಷಿಸಿದಾಗ ಅವಳು ಭೂಮಿಗಿಳಿದು ಹೋದಳು. ಸ್ವಲ್ಪ ಹೊತ್ತು ಅವನ ಮುಖದಲ್ಲಿ ಅನುಮಾನ ಕಾಡಿತು. ಈ ಮುಖಮುದ್ರೆಯನ್ನು ಎಲ್ಲೋ ನೋಡಿದ್ದೇನಲ್ಲ, ಎಲ್ಲಿ ಎಲ್ಲಿ ಎಂದು ಯೋಚಿಸಿದಾಗ ಹಾ ಅಬ್ಯಾದಾಗಿ ದೋ ದಿನಕ್ಕೆ ಪೆಹಲೆ ಹೆರಾಲ್ಡ್ ಪೇಪರ್ ಮೇ ಐಸಿಕಾ ಫೋಟೋ ದೇಖಾತಾ ಎಂದು ಬೀವಿ ಕಡೆಗೆ ಜೋಡಿಸಿದ ಪೇಪರ್ಗಳಲ್ಲಿ ಹುಡುಕಿ ಎರಡು ದಿನಗಳ ಹಿಂದಿನ ಪೇಪರ್ ತಂದು ವೇಗವಾಗಿ ಪುಟಗಳು ತಿರುವಲಾರಂಭಿಸಿದ. ಅವಂತಿಕೆ ಎದೆ ಡವಗುಟ್ಟಲಾರಂಭಿಸಿತು. ತನ್ನ ಫೋಟೋ ಗಂಡ ಪೇಪರಿನಲ್ಲಿ ಹಾಕಿಸಿರಬಹುದು, ಹಾ ದೇವರೇ ಎಂದುಕೊಂಡಳು. ಎರಡು ಪುಟಗಳ ನಂತರ ಮೂರನೇ ಪುಟದಲ್ಲಿ ಕೆಳ ಅರ್ಧ ಭಾಗ ಹರಿದುಕೊಳ್ಳಲಾಗಿತ್ತು. ಆ ಭಾಗದಲ್ಲೇ ಫೋಟೋ ಇತ್ತು ಎಂದು ಗುರುತಿಸಿ ಭೇಟಿ ಇದರ ದೇಖೋ ಕ್ಯಾ ಹೋಗಿಯಾ
ಕೃಷ್ಣಇದ್ದ ಕಾಟ ಎಂದು ಬೆರಳಿಟ್ಟು ಹರಿದಿದ್ದ ಭಾಗ ತೋರಿಸಿದನು. ಮಗಳು ಭಯಪಡುತ್ತಾ, ಪಪ್ಪ ಮೇನೆ ಕಾಟ, ಬೋಟ್ ಬನಾನೆ ಕೇಳಿಯ ಚಾಯಿಯತ ಎಂದಳು. ಶಾಕರ್ಜಿಯ ತೂನೆ, ಚಲ್ ದಿಖಾವೋ, ಕಾಹೇವೋ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಹೊರಟ. ಮುನ್ನಿ ಅಪ್ಪನನ್ನು ಕರೆದೊಯ್ದ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಪುಟ್ಟ ಸರೆಯನ್ನು ತೋರಿಸಿದಳು. ಅಲ್ಲಿ ಅವನಿಗೆ ಏನು ಕಾಣಿಸಲಿಲ್ಲ. ಸಿಕ್ಕಿದರೂ ಅದು ನೆಂದು ತಪ್ಪೆಯಾಗಿರುತ್ತದೆ ಎಂದು ನಿರಾಸೆಯಿಂದ ಮಡಿಗೆ ಒಂದೇಟು ಕೊಟ್ಟು, ಚೂರ್ ಐಸಾ ಮತ್ ಕರ್ನ, ಯಾವ್ದು ರಖೋ ಎಂದು ಒಳಗೆ ಬಂದು, ಅಮ್ಮಿ ಏ ಲಾಡ್ಲಿನೆ ಕ್ಯಾ ಕಿಯಾ ದೇಖೋ, ಆಪ್ ಉಸ್ಕೋ ಪ್ಯಾರ್ ಕರ್ಕೆ ಅಪನೆ ಸಿರ್ ಪರ್ ಬಿಟಾಲಿಯಾ ಎಂದು ತಾಯನ್ನು ದೂರಿದ. ತನ್ನದೇನು ಪಾತ್ರ ಅದರಲ್ಲಿ ಇಲ್ಲವೆಂಬಂತೆ ಬೆರಳನ್ನು ಬಾಯಲ್ಲಿ ಇಟ್ಟು ತನ್ನ ಅಪ್ಪನನ್ನೇ ಅಮಾಯಕಳಂತೆ ನೋಡುತ್ತಿದ್ದ ಆ ಪುಟ್ಟ ದೇವತೆ ಅವಂತಿಕೆ ಉಳಿಸಿದ್ದಳು. ಬೇಟೆ ಉಸ್ಕೋ ದೇಖನೆ ಸೇ ಬಡೇ ಗರವಾಲೆ ಬೇಟಿ ತರ ಲಗ್ತಿ ಹೈ, ಮದತ್ಕರ್ನ ಮಾನವ ಹೋನೆ ಕಾ ಕರ್ತವ್ಯ ಹೈ, ತುಮಾರಿ ಶಂಕಾ ಕೋ ಛೋಡೋ ಎಂದು ತಲೆಗೆ ಹಿಡಿಯುವ ಹಾಗೆ ಹೇಳಿದಾಗ ತಲೆ ತಿನ್ನುತ್ತಿದ್ದ ಆ ಪೇಪನ ಸುದ್ದಿ ಸದ್ಯಕ್ಕೆ ಕೈಬಿಟ್ಟು, ಕಹಾ ಜಾನ ಆಪ್ಕೋ ಎಂದು ಸ್ವಲ್ಪ ನಯವಾಗಿಯೇ ಕೇಳಿದ. ಅವಳು ಹೋಗಬೇಕಾಗಿರೋ ವಿಳಾಸ ಮೊಬೈಲ್ ಎಲ್ಲ ಕಳೆದುಕೊಂಡ ವಿಚಾರ ಕೇಳಿ, ಆಪ್ ಹಮಾರಾ ತಾಯಿಯೇ, ಸಮೀಪ ಏಕ್ ಪ್ರವಾಸಿ ಮಂದಿರ್ ಹೈ, ವಹಾ ರಹನೆ ಕೋ ವ್ಯವಸ್ಥಾ ಕರ್ತಾ ಹೂ, ಇಸಿ ತರ ಆಪ್ಕಿ ತೆರವಾಲೋ ಕೋ ಸಂಪರ್ಕ ಕರ್ನ ಎಂದು ಹತ್ತಿರದಲ್ಲೇ ಇದ್ದ ಪ್ರವಾಸಿ ಮಂದಿರಕ್ಕೆ ಕರೆದೊಯ್ದು. ಆ ಕೋಣೆ ಬಹಳ ಸ್ವಚ್ಛವಾಗಿ ಎಲ್ಲ ಆಧುನಿಕ ಸಲಕರಣೆಗಳಿಂದ ಸನ್ನದ್ದವಾಗಿತ್ತು. ಬಾಡಿಗೆ ಸ್ವಲ್ಪ ದುಬಾರಿ ಆದ್ದರಿಂದ ಅವಳು ತುಂಬಾ ದಿನ ಅಲ್ಲಿ ಉಳಿದುಕೊಳ್ಳುವ ಆಗಿರಲಿಲ್ಲ. ಕನ್ನಡದ ಹಾಡಿನ ಸಾಲೊಂದು ಅವಳ ಮನದಲ್ಲಿ ಸುಳಿಯಿತು. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ಬೆಚ್ಚದಿರು, ಕ್ಯಾರಿ ಬ್ಯಾಗ್ ಬಿಚ್ಚಿ ಬಟ್ಟೆಗಳನ್ನು ತೆಗೆದುಕೊಂಡು ಗೀಸರ್ ಆನ್ ಮಾಡಿ ಬಿಸಿ ಬಿಸಿ ನೀರಿನ ಸ್ನಾನ ಮಾಡುತ್ತಿದ್ದಂತೆ ಆಯಾಸನಿಗೆ ಹಾಯಿ ಎನಿಸಿತು. ಬೆಳಗ್ಗೆ ಆ ಪ್ರವಾಸಿ ಮಂದಿರದಲ್ಲಿ ವಿದ್ಯುತ್ ಕೈಕೊಟ್ಟಿದ್ದರಿಂದ ಸ್ನಾನ ಮಾಡಲಾಗಿರಲಿಲ್ಲ. ಮಧ್ಯಾಹ್ನ 1:30 ಗಂಟೆಗೆ ಹುಡುಗನೊಬ್ಬ ಬಂದು ಬೆಲ್ ಮಾಡಿ ಊಟ ತಂದಿಟ್ಟ. ಅವರು ತಮಿಳು ಭಾಷೆಯಲ್ಲಿ ಮಾತನಾಡುತ್ತಿದ್ದ. ಯಾರೇ ಬಂದರೂ ತನ್ನನ್ನು ಅನುಮಾನದಿಂದ ಅವಲೋಕಿಸುತ್ತಿದ್ದಾರೇನೋ ಎನಿಸುತ್ತಿತ್ತು. ಕೋಣೆಯ ಮೂಲೆಯಲ್ಲಿದ್ದ ಟೇಬಲ್ ಮೇಲೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಮಾರ್ಗದರ್ಶಿ ಪುಸ್ತಕವಿತ್ತು. ಅದರಲ್ಲಿ ಪೋರ್ಟ್ ಬ್ಲೇರ್ನಿಂದ 157 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಾರ್ಗದಲ್ಲಿ ಹಡಗು ಪ್ರಯಾಣದ ಮೂಲಕ ಮಾಯಾ ಬಂದರ್ ಎಂಬ ಸುಂದರ ಊರನ್ನು ತಲುಪಬಹುದು ಎಂಬ ವಿವರಣೆ ಇತ್ತು. ತಡಮಾಡದೆ ಹೋಟೆಲಿನ ಮ್ಯಾನೇಜರ್ ಬಳಿಗೆ ಹೋಗಿ ಹಿಂದಿಯಲ್ಲಿ ಮಾತಾಡಿ ಮಾಯಾ ಬಂದರ್ಗೆ ಹಡಗಿನ ಮೂಲಕ ಹೋಗುವ ಬಗ್ಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿಕೊಂಡು ಮರುದಿನವೇ ಅಲ್ಲಿಂದ ಹೊರಟು ಬಿಟ್ಟಳು. ಆ ಸುವಿಶಾಲ ಸಾಗರ ಅಲ್ಲದೆ ಲಂಗರು ಹಾಕಿ ನಿಂತ ದೊಡ್ಡ ದೊಡ್ಡ ಜಹಾಜುಗಳು ಮನಸ್ಸಿಗೆ ಆನೋಟ ಮುದ ನೀಡಿತು. ಹಡಗಿನ ಪ್ರಯಾಣ ಹಿತಕರವಾಗಿತ್ತು. ಮೆಟ್ಟಿಲುಗಳ ಮುಖಾಂತರ ಮೇಲೆ ಕೆಳಗೆ ಎಲ್ಲ ಓಡಾಡಬಹುದಾಗಿತ್ತು. ಮೇಲೆ ಹತ್ತಿ ಹೋಗಿ ಸುತ್ತ ಅಲ್ಲಲ್ಲಿ ನಿಂತಿದ್ದ ಪ್ರಯಾಣಿಕರೊಂದಿಗೆ ತಾನೂ ನಿಂತಳು. ಸುತ್ತ ಕಣ್ಣು ಹರಿಸುವಷ್ಟು ದೂರಕ್ಕೂ ಎಲ್ಲೆಲ್ಲೂ ನೀರೇ ನೀರು. ತಿಳಿ ನೀಲ ಮತ್ತು ಹಸಿರು ಬಣ್ಣ ಬೆರೆತ ಆಕರ್ಷಕ ರಂಗು ತಾಳಿದ್ದ ಸಮುದ್ರ ಹಸಿರು ನೀಲಿ ಮಿಶ್ರಿತ ಬಣ್ಣ ಆಪ್ಯಾಯಮಾನವಾಗಿತ್ತು. ನೀರ್ದೆರೆಗಳನ್ನು ಸೀಳುತ್ತಾ ಮೇಲೆ ತೂಗಾಡುತ್ತಾ ಹಡಗು ಹೋಗುತ್ತಿದ್ದಾಗ ಮನಸ್ಸು ಆ ಕ್ಷಣಕ್ಕೆ ಎಲ್ಲ ಮರೆತು ಪುಳುಕಗೊಂಡಿತು. ಹಡಗಿನ ಹಿಂಭಾಗದಲ್ಲಿ ಒಂದೆಡೆ ಕುಡಿಯುವ ನೀರು ಮತ್ತು ಇತರ ಪಾನೀಯಗಳ ಬಾಟಲ್ಗಳನ್ನು ಇಟ್ಟಿದ್ದರು. ಬೇಕಾದುದನ್ನು ತೆಗೆದು ಕುಡಿಯಬಹುದಾಗಿತ್ತು. ಕುಳಿತುಕೊಳ್ಳುವ ಕಡೆ ಟಿವಿ ಅಳವಡಿಸಿದ್ದರು. ಮಾಯಾ ಬಂದರ್ ತಲುಪಿದಾಗ ಸಂಜೆ ಆಗಿತ್ತು. ಆಟೋ ಒಂದನ್ನು ಹಿಡಿದು ಒಂದು ಹೋಟೆಲಿನಲ್ಲಿ ಹೊಟ್ಟೆ ಹಸಿವಿಂಗಿಸಿಕೊಂಡು ಪಕ್ಕದಲ್ಲಿ ಇದ್ದ ಪ್ರವಾಸಿ ಮಂದಿರದಲ್ಲಿ ಇಳಿದುಕೊಂಡಳು. ಆ ಪುಟ್ಟ ಪ್ರವಾಸಿ ಮಂದಿರದ ಬಾಡಿಗೆ ತನಗೆ ಎಟುಕುವ ದರದಲ್ಲಿದೆ ಎನಿಸಿತು. ಮರುದಿನ ಸಂಜೆ ಸ್ವಲ್ಪ ಮುಂಚೆಯೇ ಹತ್ತಿರದ ಬೀಚ್ ತಲುಪಿ ಸೂರ್ಯಾಸ್ತಕ್ಕಾಗಿ ನಿರೀಕ್ಷಿಸುತ್ತಾ ಕುಳಿತಳು. ಅಷ್ಟೊಂದು ಜನಗಳು ಅಂದು ಇರಲಿಲ್ಲ. ಉಳಿದ ಗಾಳಿ ಮೈ ಸೋಂಕಿದಾಗ ಹಾಯಿ ಎನಿಸಿತು. ಅಗೋ ಕೆಂಪನೆಯ ದೊಡ್ಡ ಹಣ್ಣಿನಂತಿರುವ ರವಿ ನೀರಿನೊಳಕ್ಕೆ ಇಳಿದಂತೆ ಕಾಣುತ್ತಿದೆ. ಓ ಎಂಥ ರಮಣೀಯತೆ! ಅದನ್ನು ನೋಡುತ್ತಾ ಸೂರ್ಯ ಮುಳುಗಿದ ಮೇಲೂ ಹಾಗೆ ಕುಳಿತು ಬಿಟ್ಟಳು. ಕತ್ತಲಾವರಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ಮೊದಲು ನೀರಿನ ಅಲೆಗಳೊಂದಿಗೆ ಆಡುತ್ತಾ ಬೀಚಿನ ತೀರದಲ್ಲಿ ಮರಳಿನಲ್ಲಿ ಕೂತು ಸ್ವಲ್ಪವೇ ಆಚೆಗೆ ಕಾಣುವ ಆಕರ್ಷಕ ವಿನ್ಯಾಸದ ಶಂಖು ಕಪ್ಪೆ ಚಿಪ್ಪು ಇತ್ಯಾದಿ ಸಮುದ್ರದ ಅಲೆಗಳ ಒಡೆತಕ್ಕೆ ದಡಕ್ಕೆ ತೇಲಿ ಬಂದು ಬಿದ್ದಿದ್ದ ಕೋರಲ್ ಚೂರುಗಳು ನುಣುಪಾದ ಬಿಳಿಯ ಕಲ್ಲುಗಳನ್ನು ಆರಿಸುತ್ತಿದ್ದ ಮಕ್ಕಳೂ ಅಲ್ಲಿಂದ ಹೊರಟೋಗಿದ್ದರು. ಏನೇನೋ ಚಿಂತಿಸುತ್ತಾ ಮೈ ಮರೆತಿದ್ದ ಅವಳಿಗೆ ಬೆಳಿಗ್ಗೆ ಯಾರು ಬಂದಂತಾಯಿತು. ಅವಳು ಬೆಚ್ಚಿ ಭಯದಿಂದ ಯಾರು ಎಂದು ಗಾಬರಿಯನ್ನು ಕೇಳಿದಳು. ಕನ್ನಡದವರೇ? ಓ ನನಗೆ ಕನ್ನಡ ಗೊತ್ತು ತಾಯಿ, ಗಾಬರಿ ಪಡುವ ಅಗತ್ಯವಿಲ್ಲ. ಇಲ್ಲಿಗೆ ಹೊಸಬರಿರಬೇಕು, ನನ್ನಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ. ಕತ್ತಲಾಗಿ ಹೋದರೂ ಒಬ್ಬರೇ ಕುಳಿತಿರುವುದು ನೋಡಿ ಎಚ್ಚರಿಸಲು ಬಂದೆ ಎಂದರು. ಅವರ ಕೈಯಲ್ಲಿ ಟಾರ್ಚ್ ಇತ್ತು. ಸೂರ್ಯಾಸ್ತ ನೋಡುತ್ತಾ ಹಾಗೆ ಮೈ ಮರೆತು ಕುಳಿತೆ. ಬರುತ್ತೇನೆ, ಇಲ್ಲೇ ಈ ಪ್ರವಾಸಿ ಮಂದಿರದಲ್ಲಿ ಇಳಿದುಕೊಂಡಿದ್ದೇನೆ ಎಂದು ಹೇಳಿದಳು. ಸರಿ ಹೊರಡಿ, ಒಬ್ಬೊಬ್ಬರೇ ಹೀಗೆ ಕತ್ತಲೆಯಲ್ಲಿ ಕುಳಿತುಕೊಳ್ಳಬೇಡಿ ಎಂದರು. ನೀವು ಹೇಳುವುದು ಸರಿ, ಧನ್ಯವಾದಗಳು ಎಂದು ಹೊರಟಳು.
ಮರುದಿನವೂ ಆತ ಅಲ್ಲಿಗೆ ಮಕ್ಕಳು ಹೆಂಡತಿಯನ್ನು ಕರೆತಂದಿದ್ದ. ಹತ್ತಿರದಲ್ಲೇ ಮನೆ ಇರಬೇಕು ಎಂದು ತರ್ಕಿಸಿದಳು ಅವಂತಿಕ. ಸೂರ್ಯಾಸ್ತಕ್ಕೆ ಕಾದುಕೊಳ್ಳುತ್ತಿದ್ದ ಅವಳನ್ನು ಆ ಆಗಂತುಕ ಹೆಂಡತಿ ಬಂದು ಮಾತನಾಡಿಸಿದಳು. ಅವಳು ಕನ್ನಡದಲ್ಲಿ ಮಾತನಾಡುತ್ತಿದ್ದಳು. ಆವಂತಿಕೆಗೆ ಅಚ್ಚರಿ, ಸಂತಸ, ಕುತೂಹಲದ ಭಾವಗಳು ಒಟ್ಟಿಗೆ ಮೂಡಿದವು. ಹೇಗೆ ಎಲ್ಲರೂ ಕನ್ನಡ ಎಷ್ಟು ಚೆನ್ನಾಗಿ ಎನ್ನುತ್ತಿದ್ದಂತೆ ಆಕೆ, ನಮ್ಮವರು ಕರ್ನಾಟಕದಲ್ಲಿ 5-6 ವರ್ಷಗಳು ಕೆಲಸದಲ್ಲಿದ್ದರು, ಎಲ್ಲ ಕಲಿಸಿದ್ದೇವೆ, ಬನ್ನಿ ಮಾಜಿ ಮನೆಗೆ ಎಂದು ಆತ್ಮೀಯವಾಗಿ ಕರೆದಳು. ಮರುದಿನವೂ ಆ ಕುಟುಂಬ ಅಲ್ಲಿಗೆ ಬಂದಿತು. ಮಕ್ಕಳು ಅಲೆಗಳೊಂದಿಗೆ ಮನಸೋ ಇಚ್ಛೆ ಪ್ರತಿದಿನ ಆಟವಾಡುತ್ತಿದ್ದರು. ಸೂರ್ಯಾಸ್ತದ ರಂಜನೀಯ ದೃಶ್ಯ ನೋಡಲು ಕರೆದಾಗ ಮಕ್ಕಳು ಆಟ ಬಿಟ್ಟು ಓಡಿ ಬಂದರು. ಸೂರ್ಯಾಸ್ತದ ದೃಶ್ಯ ಪ್ರಕೃತಿಯ ವಿಸ್ಮಯ. ಅದನ್ನು ನೋಡಲು ಪ್ರಕೃತಿ ಸೌಂದರ್ಯದ ಆರಾಧಕರು ಎಲ್ಲಿಂದೆಲ್ಲಿಗೋ ಹುಡುಕಿಕೊಂಡು ಹೋಗುತ್ತಾರೆ. ಇಲ್ಲಿ ಮನೆಯ ಬಳಿಯೇ ಈ ಸೌಭಾಗ್ಯ, ವಾಹ್ ಎನಿಸಿತು. ಮುಂದಿನ ದಿನಗಳಲ್ಲಿ ಈ ಕುಟುಂಬ ಮತ್ತು ತನ್ನ ನಡುವೆ ಒಂದು ಅವಿನಾಭಾವ ಬೆಸಿಗೆ ವ್ಯವಸ್ಥಿತುಕೊಳ್ಳುತ್ತೆ ಎಂಬುದು ಅವಂತಿಗೆ ಹೊಳೆಯಲಿಲ್ಲ. ಹೀಗೆ ಜೀವನದ ಯಾವ ಯಾವ ಸಂದರ್ಭಗಳಲ್ಲಿ ಯಾರು ಯಾರೊಂದಿಗೋ ಆವರೆಗೆ ಒಂದು ದಿನವೂ ನೋಡಿದ ಅಪರಿಚಿತ ಜೀವಿಗಳೊಂದಿಗೆ ಹೇಗೆ ಅನುಬಂಧ ಹುಟ್ಟಿಕೊಳ್ಳುವುದು ಆ ದೇವರಿಗೇ ಗೊತ್ತು. ಮಾರನೆಯ ದಿನವೂ ಅವರು ಮಕ್ಕಳೊಂದಿಗೆ ಬಂದವರು ಸೂರ್ಯಾಸ್ತದ ನಂತರ ಅವಳನ್ನು ಒತ್ತಾಯ ಮಾಡಿ ತಮ್ಮ ಮನೆ ಕರೆಕೊಂಡು ಹೋದರು. ಅವರ ಮನೆ ಅವರು ಇಳಿದುಕೊಂಡಿದ್ದ ಪ್ರವಾಸಿ ಮಂದಿರಕ್ಕೆ ಹತ್ತಿರದಲ್ಲೇ ಇತ್ತು. ಬೇಸರವಾದಾಗಲೆಲ್ಲ ಅವರ ಮನೆಗೆ ಹೋಗಿ ಮಕ್ಕಳೊಂದಿಗೆ ಕಾಲ ಕಳೆದು ಬರುತ್ತಿದ್ದಳು. ಎಂದೋ ಒಂದು ದಿನ ಅವಂತಿಕ ಮಕ್ಕಳಿಗೆ ಕತೆ ಹೇಳಿದ್ದೇ ಸಾಕಾಯಿತು. ಮತ್ತೆ ಅವರು ಅವಳನ್ನು ಬಿಡಲೇ ಇಲ್ಲ. ಅವಳು ಒಮ್ಮೊಮ್ಮೆ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ರಸವತ್ತಾಗಿ ಮಕ್ಕಳಿಗೆ ಬಣ್ಣಿಸಿ ಹೇಳುತ್ತಿದ್ದಳು. ಆ ಪುಟ್ಟ ಎದೆಗಳಲ್ಲಿ ಅವರಿಗೆ ಅರಿಯದಂತೆ ದೇಶಭಕ್ತಿಯ ಜ್ಯೋತಿಯನ್ನು ಹಚ್ಚಿದಳು. ಅವಂತಿಕಾದೇವಿ ಗಂಡನನ್ನು ತೊರೆದು ತೆರಳಿದ ನಂತರದ ದಿನಗಳು ಗೋಪಿನಂದನ್ ಪಾಲಿಗೆ ಅಶುಭ ದಿನಗಳೇ ಆದವು. ವಿರೋಧ ಪಕ್ಷದವರು ಸುಮ್ಮನಿರಲಿಲ್ಲ. ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಗಲಾಟೆ ಮಾಡಿದರು. ರಾಜೀನಾಮೆ ಕೊಡಲೇಬೇಕು ಎಂದು ಗೋಪಿನಂದನ್ ರಾಜಗೋಪಾಲಪ್ಪ ಅವರ ಸಲಹೆ ಪಾಲಿಸಿ ಅದೇ ರೀತಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರೂ ಅದರಿಂದ ಪ್ರಯೋಜನವೇನೂ ಆಗಲಿಲ್ಲ. ಮುಖ್ಯಮಂತ್ರಿ ಕೊನೆಗೆ ಗೋಪಿನಂದನ್ ಅವರನ್ನು ಕರೆಸಿ, ಗೋಪಿನಂದನ್, ನೀವೀಗ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಹಿತಕರ, ಪಾರ್ಟಿ ಪ್ರೆಸಿಡೆಂಟ್ ಸಹ ಇದೇ ಹೇಳಿದರು, ನೀವು ಅವರನ್ನು ಭೇಟಿ ಮಾಡಿ ನಿಮ್ಮ ಮೇಲೆ ಹೊರಿಸಿರುವ ಅಪಾದನೆಗಳ ವಿರುದ್ಧ, ಕೇಸುಗಳ ವಿರುದ್ಧ ಗೆಲ್ಲಲು ಒಳ್ಳೆಯ ಲಾಯರ್ ಹಿಡಿಯಿರಿ, ಸಾಕ್ಷಿಗಳನ್ನು ತಯಾರು ಮಾಡಿಕೊಳ್ಳಿ, ನೀವು ನಿರಪರಾಧಿ ಅಂತ ಸಾಬೀತಾದರೆ ಜನಗಳ ಸಿಂಪತಿ ಸಹ ನಿಮ್ಮ ಕಡೆಗೆ ಇರುತ್ತದೆ, ಆಗ ಮತ್ತೆ ಈ ಸ್ಥಾನಕ್ಕೆ ಬರಬಹುದು, ವಾತಾವರಣ ತಿಳಿಯಾಗಲಿ, ರಾಜೀನಾಮೆ ಕೊಟ್ಟು ಬಿಡಿ ಎಂದರು. ಕೊನೆಗೆ ವಿರೋಧ ಪಕ್ಷದವರ ಒತ್ತಾಯಕ್ಕೆ, ಪಾರ್ಟಿ ಪ್ರೆಸಿಡೆಂಟ್ ಮತ್ತು ಮುಖ್ಯಮಂತ್ರಿಗಳ ಒತ್ತಾಯಕ್ಕೆ ಕಟ್ಟುಬಿದ್ದು ಗೋಪಿನಂದನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಗೃಹ ಸಚಿವರಿಗೆ ಒದಗಿಸಿದ್ದ ಎಲ್ಲ ಸೌಲಭ್ಯಗಳನ್ನು ಹಿಂತೆಗೆದುಕೊಳ್ಳಲಾಯಿತು. ಗೋಪಿನಂದನ್ ತುಂಬಾ ಬೇಸರದಿಂದ ತಮ್ಮ ಚಂದವಳ್ಳಿ ಹಳ್ಳಿಯ ಗಿರಿಮನೆಗೆ ಹೊರಟು ಹೋದರು. ಇತ್ತ ಪ್ರವಾಸಿ ಮಂದಿರದಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಅವರ ಮನೆಯಲ್ಲೇ ಇರುತ್ತಿದ್ದಳು ಅವಂತಿಕ. ಆ ಕುಟುಂಬದ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿದವು. ಮೂಲದಲ್ಲಿ ಅವರು ತಮಿಳುನಾಡಿನಿಂದ ಬಂದವರೆಂದೂ, ಆ ಮನೆಯ ಒಡೆಯ ಮುರುಗನ್ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಮಾಡುವರೆಂದೂ ತಿಳಿಯಿತು. ಹೆಂಡತಿ ಉಷಾ ಕಿರಣಳ ಪ್ರೇಮಲ ಸ್ವಭಾವಕ್ಕೆ ಅವಂತಿಕ ಮನಸೋತಳು. ಉಷಾಗೆ ಇತ್ತೀಚೆಗೆ ಅಡುಗೆ ಕೆಲಸಗಳಲ್ಲಿ ಅವಂತಿಕ ನೆರವಾಗುತ್ತಿದ್ದಳು. ಹೊಸ ರುಚಿಗಳನ್ನು ತಾನೇ ಮಾಡುತ್ತಿದ್ದಳು. ಗಂಡನೂ ಒಮ್ಮೊಮ್ಮೆ ತನ್ನ ಮಂತ್ರಿಯ ಗತ್ತು ಬಿಟ್ಟು, ಅವಂತಿ, ನಿನ್ನ ಕೈರುಚಿ ಯಾರಾದರೂ ಮೆಚ್ಚಿಕೊಳ್ಳುವ ಹಾಗಿರುತ್ತದೆ ಎಂದು ಹೊಗಳುತ್ತಿದ್ದ. ಒಂದು ದಿನ ಅವಂತಿಕ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಹುಡುಕಾಡುತ್ತಿದ್ದಾಗ ತಳಭಾಗದಲ್ಲಿ ರೆಕ್ಸಿನ್ ಸ್ವಲ್ಪ ಹರಿದು ಹೋಗಿದ್ದುದು ಸೂಕ್ಷ್ಮವಾಗಿ ನೋಡಿದಾಗ ಅವಳ ಗಮನಕ್ಕೆ ಬಂದಿತು. ಅವಳಿಗೆ ಅನುಮಾನ ಬಂದಿತು. ಅದರೊಳಗೆ ಬೆರಳು ತೋರಿಸಿದಾಗ ಮಡಿಚಿದ ಚೀಟಿಯೊಂದು ಅಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತೆನಿಸಿತು. ಅವಂತಿಯ ಬೆರಳಿನಾಟಕ್ಕೆ ಇನ್ನೊಂದು ಸ್ವಲ್ಪ ಹೊಲಿಗೆ ಕಿತ್ತು ಹರಿಯಿತು. ಈಗ ಎರಡೂ ಬೆರಳು ತೋರಿಸಿ ಆ ಚೀಟಿಯನ್ನು ಹೊರಕ್ಕೆಳೆದಳು. ಅದು ಸತ್ಯಶೋಧನಾ ಟಿವಿಯ ಧೀರಜ್ ಕೊಟ್ಟಿದ್ದ ಅವನ ಸಂಬಂಧಿಯ ವಿಳಾಸ. ಅಯ್ಯೋ ಎಂಬ ಉದ್ಗಾರದೊಂದಿಗೆ ನಗುವು ಬಂದಿತು. ಈಗ ಅದರಿಂದ ಯಾವ ಉಪಯೋಗವೂ ಇದೆ ಎಂದೆನಿಸಲಿಲ್ಲ. ದೈವವೇ ನನಗೆ ಈ ಮನೆಯ ಆಸರೆ ಕರುಣಿಸಿದೆ ಎಂದುಕೊಂಡಳು. ಒಂದು ದಿನ ಮಕ್ಕಳನ್ನು ಕೂಡಿಸಿಕೊಂಡು ಕತೆ ಹೇಳುತ್ತಿದ್ದಾಗ ಸುಮಾರು 20 ವರ್ಷದ ಯುವಕನೊಬ್ಬ ಸೂಟ್ಕೇಸ್ ಹೊತ್ತು ಒಳಗೆ ಬಂದ. ಮಕ್ಕಳು ಓಡಿಹೋಗಿ ಓ ಮಾಮ ಬಂದ್ರು ಎಂದು ಓಡಿಹೋಗಿ ದಬ್ಬಿಕೊಂಡವು. ಉಷಾ ಕಿರಣಳ ತಮ್ಮನಿರಬೇಕೆಂದು ಅವಂತಿಕ ತರ್ಕಿಸಿದಳು. ಅವಂತಿಕಾಗೆ ಅಪರಿಚಿತರನ್ನು ಕಂಡಾಗ ಆತಂಕವೆನಿಸುತ್ತಿತ್ತು. ಅವನು ಹಾಸ್ಟೆಲಿನಲ್ಲಿ ಇದ್ದುಕೊಂಡು ಮಂಗಳೂರಿನಲ್ಲಿ MBBS ಓದುತ್ತಿದ್ದನಂತೆ. ಆ ಹುಡುಗನ ಸ್ವಭಾವ
ರೂಪ ಗಾಂಭೀರ್ಯ ನೋಡಿದಾಗ ಯಾರದೋ ನೆನಪು ಮಸುಕು ಮಸುಕಾಗಿ ತೇಲಿ ಬಂತು. ನನ್ನನ್ನು ತಬ್ಬಿಕೊಂಡು ಹೆತ್ತ ಮಗನಲ್ಲದಿದ್ದರೂ ನನ್ನೆದೇ ಹಾಲನ್ನು ಕುಡಿದು ಆ ಮಗು ಈಗ ಹೀಗೆ ಇಷ್ಟೇ ವಯಸ್ಸು, ಇಷ್ಟೇ ಎತ್ತರ, ಗಂಭೀರ ಕಟ್ಟುಮಸ್ತಾದ ಶರೀರದ ಚಿಗುರು ಮಿಸಿಯ ಯುವಕನಾಗಿರಬಹುದೇ? ಮನಸ್ಸು ಹಿಂದಿನ ಘಟನೆಗಳನ್ನು ಸ್ಮರಿಸಿತು. ತಮ್ಮ ಮನೆಯ ಹಿಂದೆ ಆ ಒಂದು ಸಣ್ಣ ಮನೆಯಲ್ಲಿ ಆ ಕುಟುಂಬ ವಾಸವಾಗಿತ್ತು. ಗೋಪಿನಂದನ್ ಮಂತ್ರಿಯಾಗುವುದಕ್ಕೆ ಮೊದಲೇ ಚಂದವಳ್ಳಿಯ ಹಳ್ಳಿ ಮನೆಯಲ್ಲೂ ಈ ಸಂಸಾರ ಇತ್ತಂತೆ. ಬಹಳ ನಿಯತ್ತಿನ ಪ್ರಾಮಾಣಿಕ ಮನಸ್ಸಿನವನು ಕಾಳಯ್ಯ. ಮದುವೆಯಾಗಿ ಬಂದ ಪಾರ್ವತಿಯೂ ತುಂಬಾ ಒಳ್ಳೆ ಹುಡುಗಿ, ನನಗೆ ಚೆನ್ನಾಗಿ ನೆನಪಿದೆ. ನಾನು ಗರ್ಭಿಣಿಯಾದಾಗ ಅವಳೂ ಗರ್ಭಿಣಿಯಾಗಿದ್ದಳು. ನಮ್ಮ ಮನೆಯ ಮುಂದಿನ ಸುಂದರ ಉದ್ಯಾನ, ಅದರ ತುಂಬಾ ವೈವಿಧ್ಯಮಯವಾದ ಸುಮಧುರ ಪುಷ್ಪಗಳು ಕಂಗೊಳಿಸುವ ಹಾಗೆ ತುಂಬಾ ಜತನದಿಂದ ಕಾಪಾಡುತ್ತಿದ್ದ ಕಾಳಯ್ಯ. ಮನೆಯ ಎಷ್ಟೋ ಕೆಲಸಗಳಿಗೆ ಗೋಪಿನಂದನನಿಗೆ ನೆರವೀಯುತ್ತಿದ್ದ, ಬಲಗೈ ಬಂಟನ ಆಗಿದ್ದ. ಆದರೂ ಅಷ್ಟೊಂದು ಪ್ರೀತಿಯನ್ನೇನು ಸೇವಕರು ಕೆಲಸಗಾರರ ಬಗ್ಗೆ ಗೋಪಿನಂದನ್ ತೋರಿಸದೆ ದರ್ಪದಿಂದಲೇ ನಡೆಸಿಕೊಳ್ಳುತ್ತಿದ್ದ. ಅದನ್ನೆಲ್ಲ ಸಹಿಸಿಕೊಂಡು ಕಾಳಯ್ಯ ಇದ್ದನೆಂದರೆ ಗೋಪಿನಂದನ್ನ ತಂದೆ ಗಿರಿಮನೆ ರಾಮಚಂದ್ರನ್ ಅವರಿಗಾಗಿ. ಆ ಕರುಣಾಳುವನ್ನು ಅವನೆಂದೂ ಮರೆಯಲಾರ. ತನ್ನ ತಾಯಿ ತಂದೆಗಳಿಗೆ ಅವರು ಮಾಡಿರುವ ಉಪಕಾರ ಅಷ್ಟಿಷ್ಟಲ್ಲ, ತನಗೆ ಹೆಣ್ಣು ಮಗುವಾಯಿತು. ಮರುದಿನವೂ ಪಾರ್ವತಿಗೂ ಹೆರಿಗೆ ನೋವು ಕಾಣಿಸಿಕೊಂಡು ಅವಳಿಗೆ ಗಂಡು ಮಗುವಾಯಿತು. 20 ವರ್ಷಗಳ ಹಿಂದಿನ ಇತಿಹಾಸವಿದು. ಏನು ಕಾರಣವೋ ಪಾರ್ವತಿಗೆ ಎದೆ ಹಾಲಿಲ್ಲದೆ ಎಳೆಯ ಮಗುವಿಗೆ ತುಂಬಾ ತೊಂದರೆಯಾಯಿತು. ಪಾರ್ವತಿ ತುಂಬಾ ಸಂಕಟ ಪಡುತ್ತಿದ್ದಳು, ಮಗು ಅಳುತ್ತಲೇ ಇರುತ್ತಿತ್ತು. ಮನಸ್ಸು ಮರುಗಿ ಮಗುವನ್ನು ಪ್ರತಿದಿನ ಗಂಡ ಹೊರಗೆ ಹೋದ ಮೇಲೆ ಎತ್ತಿಕೊಂಡು ಮನೆಗೆ ಬರುವಂತೆ ಹೇಳಿ ಒಂದು ಹೊತ್ತು ತನ್ನೆದೇ ಹಾಲು ಕುಡಿಸಲು ಆರಂಭಿಸಿದಳು. ಈ ವಿಷಯ ಒಮ್ಮೆ ಗೋಪಿನಂದನ ತಿಳಿದು ಅವಂತಿಕೆಗೆ ಚೆನ್ನಾಗಿ ಬೈದು ಕಾಳಯ್ಯನ ಕುಟುಂಬವನ್ನು ನಿಷ್ಕರುಣೆಯಿಂದ ತನ್ನ ಮನೆಯಿಂದ ಹೊಡೆದೋಡಿಸಿಯೇ ಬಿಟ್ಟಿದ್ದ. ಅವನ ಯಾವ ಅಂಗಲಾಚುವಿಕೆಗೂ ಬೆಲೆ ನೀಡಿರಲಿಲ್ಲ. ತನ್ನ ಗಂಡನ ಕ್ರೌರ್ಯದಿಂದ ಬೀದಿಪಾಲಾದ ಅವರು ಎಲ್ಲಿ ಹೋದರೋ ಪಾಪ, ಮತ್ತೆ ನೋಡಲಾಗಲೇ ಇಲ್ಲ. ಪ್ರತಿದಿನ ತನ್ನ ಮಗುವಿಗೆ ಹಾಲು ಕುಡಿಸುತ್ತಿದ್ದ ಹೊತ್ತಿನಲ್ಲಿ ನೆನಪಿಗೆ ಬಂದು ನೋವಾಗುತ್ತಿತ್ತು. ಮಕ್ಕಳು ಬಂದು ಆಂಟಿ ಆಂಟಿ ಎಂದು ಅಲುಗಾಡಿಸುತ್ತಿದ್ದಾಗ ಹಿಂದಿನ ಯೋಚನೆಯಿಂದ ಎಚ್ಚೆತ್ತಳು. ಅವಂತಿಕ ಉಷೆಯ ಒತ್ತಾಯಕ್ಕೆ ಪ್ರವಾಸಿ ಮಂದಿರ ಬಿಟ್ಟು ಅವರ ಮನೆಗೆ ಬಂದು ವಾಸಿಸತೊಡಗಿದಳು. ಒಂದು ಸಣ್ಣ ಪ್ರಶಸ್ತವಾದ ಕೋಣೆಯನ್ನು ಅವಳಿಗಾಗಿ ಬಿಟ್ಟುಕೊಟ್ಟಿದ್ದರು. ಅವಳ ವೈಯಕ್ತಿಕ ವಿಷಯಗಳನ್ನು ಅವರೆಂದೂ ಕೆದಕಿ ಕೇಳಿರಲಿಲ್ಲ. ಅಲ್ಲಿ ಹೋದರೆ ತನ್ನ ಜೀವಕ್ಕೆ ಗಂಡಾಂತರವಿದೆ ಎಂಬ ವಿಷಯವನ್ನಷ್ಟೇ ಸೂಕ್ಷ್ಮವಾಗಿ ಆ ದಂಪತಿಗಳು ತಿಳಿಸಿದ್ದಳು ಅಷ್ಟೇ. ಅಲ್ಲಿ ಹೋಗುವುದೇ ಬೇಡ, ಉಷೆಯ ಜೊತೆಗೆ ಇಲ್ಲೇ ಇದ್ದು ಬಿಡಿ, ಮಕ್ಕಳು ನಿಮ್ಮನ್ನು ತುಂಬಾ ಹಚ್ಚಿಕೊಂಡಿದ್ದಾರೆ ಎಂದಿದ್ದರು ಮುರುಗನ್. ಒಂದು ದಿನ ಮುರುಗನ್ ಅಂಡಮಾನ್ ಹೆರಾಲ್ಡ್ ಪತ್ರಿಕೆ ಹಿಡಿದು ಬಂದರು. ಮಾಜಿ, ಇಲ್ಲಿ ನೋಡಿ, ನಿಮ್ಮ ಫೋಟೋ ಬಂದಿದೆ ಎಂದು ತೋರಿಸಿದರು. ಆತಂಕವಾದರೂ ಅದನ್ನು ನಿವಾರಿಸಿಕೊಳ್ಳುತ್ತಾ ಕೈಗೆ ತೆಗೆದುಕೊಂಡು ನೋಡಿದಳು. ತನ್ನ ಫೋಟೋ, ಅದರ ಕೆಳಗೆ ಇಂಗ್ಲಿಷ್ನಲ್ಲಿ ಒಂದು ಒಕ್ಕಣೆ ಇತ್ತು. ಅವಂತಿ, ಐ ಆಮ್ ಬ್ರೀದಿಂಗ್ ದ ಲಾಸ್ಟ್ ಡೇಸ್ ಆಫ್ ಮೈ ಲೈಫ್. ಐ ಆಮ್ ಬೆಡ್ ರಿಡನ್. ಬಿಫೋರ್ ಡೆತ್ ಐ ವಾಂಟ್ ಟು ಸೀ ಯು ಒನ್ಸ್. ದಿಸ್ ಈಸ್ ಫ್ರಮ್ ಹಾರ್ಟ್. ಡೋಂಟ್ ಇಮ್ಯಾಜಿನ್ ಎನಿ ಕಾನ್ಸ್ಪಿರಸಿ ಮೈ ಡಿಯರ್. ಅವಂತಿ, ಪ್ಲೀಸ್ ಕಮ್ ಆಸ್ ಸೂನ್ ಆಸ್ ಪಾಸಿಬಲ್. ವೈಟಿಂಗ್ ಫಾರ್ ಯು. ಯುವರ್ಸ್ ಬಿಲವೆಡ್ ಹಸ್ಬೆಂಡ್ ಗೋಪಿನಾಥ್, ಎಕ್ಸ್ ಮಿನಿಸ್ಟರ್. ಮುರುಗನ್ ಕೇಳಬಹುದೋ ಬಾರದೋ, ನಿಮ್ಮ ಜೀವನಕ್ಕೆ ತೊಂದರೆ ಇದೆ ಎಂದಿರಿ, ಯಾರಿಂದ ಏನು ಏನೂ ತಿಳಿಯಲಿಲ್ಲ. ನೀವು ನಮ್ಮ ಮನೆಯವರಂತೆಯೇ ಆಗಿರುವುದರಿಂದ ನಿಮ್ಮನ್ನು ಅಲ್ಲಿಗೆ ಕಳುಹಿಸಲು ಆತಂಕವಾಗುತ್ತಿದೆ. ಅಲ್ಲಿಯ ಸಂದರ್ಭವೂ ತಿಳಿಯದು. ನಂಬಿ ಹೇಳಬಹುದಾದರೆ ಹೇಳಿ, ನೀವು ಬಯಸಿದರೆ ರಹಸ್ಯವಾಗಿಡುತ್ತೇವೆ ಎಂದಾಗ, ಹೇಳುತ್ತೇನೆ ಮುರುಗನ್, ಈಗ ನನ್ನ ಮನಸ್ಸು ಸಂದಿಗ್ಧದಲ್ಲಿ ಬಿದ್ದಿದೆ, ಏನು ನಿರ್ಧರಿಸಬೇಕೆಂದು ತಿಳಿಯುತ್ತಿಲ್ಲ ಎನ್ನುತ್ತಿದ್ದಂತೆಯೇ ಉಷೆಯು ಅಡುಗೆ ಮನೆ ಕೆಲಸ ಮುಗಿಸಿ ಬಂದು ಕುಳಿತಳು. ಮಕ್ಕಳು ಶಾಲೆಗೆ ಹೋಗಿದ್ದರು. ಹೇಳಿಕೊಂಡರೆ ಮನಸ್ಸು ಹಗುರವಾಗುತ್ತದೆ ಎಂದು ಒಂದೈದು ನಿಮಿಷ ಏನೂ ಮಾತಾಡದೆ ಮೌನವಾಗಿ ಕುಳಿತ ಆವಂತಿಕ ನಡೆದಿದ್ದೆಲ್ಲವನ್ನು ಸವಿಸ್ತಾರವಾಗಿ ವಿವರಿಸಿದಳು. ಓಹ್ ಮಾಜಿ, ನೀವು ನಮ್ಮ ಕಣ್ಣಿಗೆ ಪೂಜ್ಯರಾಗಿ ಕಾಣುತ್ತಿದ್ದೀರಿ. ಸತ್ಯಕ್ಕಾಗಿ ತಮ್ಮ ಜೀವನವನ್ನು ಕಷ್ಟಕ್ಕೆ ತಾವೇ ದೂಡಿಕೊಳ್ಳುವವರು ಎಷ್ಟು ಜನ ಸಿಕ್ಕಿಯಾರು ಮಾಜಿ. ಉಷಾ ಅಂತೂ ಭಾವನಾಮಯಿಯಾಗಿ ಬಿಟ್ಟಿದ್ದಳು. ಅಕ್ಕ, ಎಷ್ಟು ಕಷ್ಟಪಟ್ಟಿದ್ದೀರಿ, ತುಂಬಾ ಸಾಹಸ ಮಾಡಿದ್ದೀರಿ. ಏನು ಮಾಡುವುದು ಎಂದು ಗೊತ್ತಾಗುತ್ತಿಲ್ಲ, ಮನಸ್ಸಿನಲ್ಲಿ ಗೊಂದಲವಿದೆ. ನಿಜವಾಗಿ ಪಶ್ಚಾತ್ತಾಪವಾಗಿದೆಯೇ? ಮಂತ್ರಿ ಪದವಿಯನ್ನು ಕಳೆದುಕೊಂಡಿದ್ದಾರೆ, ಹಳ್ಳಿ ಮನೆಯಲ್ಲಿದ್ದಾರೆ, ನಾನೇ ತಪ್ಪು ಮಾಡಿದೆನಾ ಎಂದು ಅನಿಸಿಬಿಡುತ್ತದೆ ಒಂದೊಂದು ಸಲ ಎಂದು ಮುರುಗನ್ ಕಡೆ ನೋಡಿದಳು. ಮುರುಗನ್,
ಮಾಜಿ, ತಪ್ಪು ತಿಳಿಯಬೇಡಿ, ನನಗೇನೋ ನೀವು ಹೋಗುವುದು ಬೇಡ ಅನಿಸುತ್ತಿದೆ, ನಿಮ್ಮನ್ನು ಅಲ್ಲಿಗೆ ಬರುವ ಹಾಗೆ ಮಾಡಲು ಈ ಸಂಚಿರಬಹುದು ಅಂತಲೇ ಅನಿಸುತ್ತಿದೆ ಎಂದರು. ಉಷಾ ಕಿರಣ, ಎಷ್ಟಾದರೂ ಗಂಡ, ಹೋಗದೇ ಇದ್ದರೂ ಕಷ್ಟ, ದೇವರಿದ್ದಾನೆ ಅಕ್ಕ, ಹೋಗಿ ನೋಡಿಕೊಂಡು ಇಲ್ಲಿಗೆ ಬಂದುಬಿಡಿ, ನಿಮ್ಮಂಥವರಿಗೆ ಖಂಡಿತ ಏನೂ ಆಗುವುದಿಲ್ಲ, ಒಂದು ಕೂದಲಡಿಯಷ್ಟು ಧಕ್ಕೆ ಆಗುವುದಿಲ್ಲ, ಎಷ್ಟೇ ಮೆರೆದಾಡಿದರೂ ಮನುಷ್ಯ ಮನುಷ್ಯನೇ, ಪ್ರತಿಯೊಬ್ಬನೂ ಸಾವಿಗೆ ಶರಣಾಗಲೇಬೇಕು, ತನ್ನ ಪತಿ ಪರಿವರ್ತನೆಯಾಗಲಿ ಎಂದು ಆಶಿಸಿದ್ದೆ, ಅವರು ಮಂತ್ರಿ ಪದವಿಯಲ್ಲಿರುವುದು ನನಗೆ ಬೇಕಿಲ್ಲ, ಅವರು ಒಳ್ಳೆಯವರಾದರೆ ಈಗಲೂ ಅವರೊಂದಿಗೆ ಬದುಕಿನಲ್ಲಿ ಜೊತೆಗೂಡಲು ನಾನು ಸಿದ್ಧ, ಏನಾದರಾಗಲಿ ಕೊನೆ ದಿನಗಳು ಅಂದರೆ ಕಣ್ಣಲ್ಲಿ ನೀರು ತುಳುಕಿತು, ಹೋಗಿ ನೋಡುವುದು ನನ್ನ ಧರ್ಮ ಎಂದು ನಿರ್ಧಾರ ಮಾಡಿದ ನಂತರ ಮನಸ್ಸಿಗೆ ಸಮಾಧಾನವಾಯಿತು. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಅವಳಿಗೆ ಪರಿಚಯವಿರುವ ರಾಜಕಾರಣಿಯೊಬ್ಬರು ಇವಳನ್ನು ನೋಡಿ ಅಚ್ಚರಿಯಿಂದ ಮಾತಾಡಿಸಿದರು. ಗಂಡನಿಗೆ ತಾನು ಬರುವ ಸುದ್ದಿ ಹೇಳಿದರೆ ಸ್ವಲ್ಪ ಗೆಲುವಾಗಬಹುದು ಎಂದು ಅವರಿಂದ ಪತಿಯ ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಫೋನ್ ಬೂತಿನಿಂದ ದೂರವಾಣಿಯಲ್ಲಿ ಸಂಪರ್ಕಿಸಿದಳು. ತನ್ನ ಗಂಡನ ಕ್ಷೀಣವಾದ ಅದನ್ನು ಕೇಳಿಸಿ ಅಯ್ಯೋ ಎನಿಸಿತು. ಒಬ್ಬ ವ್ಯಕ್ತಿ ನಿಗೂಢವಾಗಿ ಇವರ ಚಲನವಲನಗಳನ್ನು ಗಮನಿಸುತ್ತಿತ್ತು. ಟ್ಯಾಕ್ಸಿಯೊಂದನ್ನು ಹಿಡಿದು ಅವಂತಿಕ ಚಂದವಳಿ ದಾರಿ ಹಿಡಿದಳು. ಅವರ ಹಿಂದೆಯೇ ಇನ್ನೊಂದು ಕಾರು ಅನುಸರಿಸುತ್ತಿದ್ದುದು ಅವಳಿಗೆ ತಿಳಿಯಲಿಲ್ಲ. ಚಂದವಳಿಯ ಹೆಸರೇ ಸಾಕಾಗಿತ್ತು ಅವರ ಕಣ್ಣುಗಳಲ್ಲಿ ಬೆಳಕು ತುಂಬಿಕೊಳ್ಳಲು. ಮದುವೆಯಾದ ನಂತರ ಏಳೆಂಟು ಸಲ ಹೋಗಿರಬಹುದೇನೋ. ಮಾವನವರು ಕರುಣಾಮಯಿ, ದೊಡ್ಡ ಜಮೀನ್ದಾರರು. ಅವರು ಇಷ್ಟಪಟ್ಟು ಚಂದವಾಗಿ ಕಟ್ಟಿಸಿದ ಉಪ್ಪರಿಗೆ ಗಿರಿಮನೆ ಅಲ್ಲಿತ್ತು. ಮನೆಯ ಹಿಂದೆ ಒಂದು ಸುಂದರ ಬೆಟ್ಟ, ಜುಳುಜುಳು ಹರಿಯುವ ತೊರೆಯ ಇಂಪಾದ ನಾದ ಮನವನ್ನು ಅರಳಿಸುತ್ತಿತ್ತು. ಮನೆಯ ಮುಂದೆ ಟ್ಯಾಕ್ಸಿ ನಿಲ್ಲುತ್ತಿದ್ದಂತೆಯೇ ಆ ನಸುಗತ್ತಲಲ್ಲಿಯೇ ಆಸಕ್ತಿಯಿಂದ ಅಂಗಳದ ಗಿಡಮರಗಳಿಗಾಗಿ ಹೂಬಳ್ಳಿಗಳಿಗಾಗಿ ಕಾತರಿಸಿ ನೋಡಿದಳು. ಎಲ್ಲ ಅಸ್ಪಷ್ಟವಾಗಿ ಹೆದರಿಸುವಂತೆ ಕಂಡಿತು. ಮನೆಯ ಆಳು ಚೆಲುವಯ್ಯ ಒಳಗಿನಿಂದ ಟ್ಯಾಕ್ಸಿಯ ಹಾರನ್ ಶಬ್ದ ಕೇಳಿ ಓಡಿ ಬಂದ. ಗೋಪಿನಂದನ್ ತಂದೆ ರಾಮಚಂದ್ರಯ್ಯನವರ ಕಾಲದಿಂದ ಇದ್ದ ನಂಬಿಕಸ್ಥ ಆಳು. ಅವರು ಮಂತ್ರಿಯಾಗಿ ಸಂಸಾರದೊಡನೆ ಬೆಂಗಳೂರಿನಲ್ಲಿದ್ದಾಗಲೂ ಹಳ್ಳಿ ಮನೆಯನ್ನು ಕಾಪಾಡಿಕೊಂಡಿದ್ದವನು ಇವನೇ. ಅಮ್ಮ ಬಂದಿರಾ, ಬನ್ನಿ, ಅಪ್ಪಾರವರಿಗೆ ನಿಮ್ಮದೇ ಧ್ಯಾನ. ಅವಳ ಕೈಯಿಂದ ಬ್ಯಾಗ್ ತೆಗೆದುಕೊಂಡು ಒಳಗೆ ಹೋದ. ನಂಬಿಕೆಯ ದೈವ ಸ್ಮರಿಸಿ ಒಳಗೆ ಅಡಿಯಿಟ್ಟಳು. ಮಲಗುವ ಕೊಠಡಿಯಲ್ಲಿ ಮಂಚದ ಮೇಲೆ ಮಲಗಿದ್ದ ತನ್ನ ಪತಿ ಸಾಕಷ್ಟು ಸೊರಗಿದಂತೆ ಕಂಡಿತು. ಅವಳನ್ನು ನೋಡಿದಾಕ್ಷಣ ನಗುವ ಪ್ರಯತ್ನ ಮಾಡುತ್ತಾ, ಬಾ ಅವಂತಿ, ಕೊನೆಗೂ ಬಂದೆಯಾ, ನೀನು ಬರುವುದಿಲ್ಲ ಎಂದುಕೊಂಡಿದ್ದೆ, ನನ್ನನ್ನು ತೊರೆದು ಹೋಗಲು ಹೇಗೆ ಮನಸ್ಸು ಬಂದಿತ್ತು ಅವಂತಿ ಎಂದು ಗದ್ಗದ ದನಿಯಲ್ಲಿ ಹೇಳುತ್ತಾ ಗೋಪಿನಂದನ ಎದ್ದು ಕುಳಿತುಕೊಂಡ. ನಾನು ಬಂದಿದ್ದೇನೆ, ಇನ್ನು ಸ್ವಲ್ಪ ಚೇತರಿಸಿಕೊಳ್ಳುತ್ತೀರಿ ಬಿಡಿ ಎಂದು ಅವನ ಬಳಿ ಕುಳಿತು ಮುಂದೆ ಬಾಗಿ ಅವನ ಕದಕುಗಳನ್ನು ತಟ್ಟುತ್ತಿದ್ದಂತೆಯೇ ಗೋಪಿನಂದನ್ ಗಟ್ಟಿಯಾಗಿ ನಗಲಾರಂಭಿಸಿದ. ಆ ದನಿಯ ಕರ್ಕಶತೆ ಆ ನೀರವ ಶಾಂತ ವಾತಾವರಣದಲ್ಲಿ ಭಯದ ಅಲೆಗಳನ್ನು ಏಳಿಸಿತು. ಬೆಚ್ಚಿದರು ಅವಂತಿಕಾ ದೇವಿ. ನಿನ್ನ ಮೃತ್ಯು ನಿನ್ನ ಹಿಂದೆಯೇ ನಿಂತಿದೆ ನೋಡು ಎಂದ. ಅವಂತಿಕ ಆತಂಕದಿಂದ ಹಿಂತಿರುಗಿ ನೋಡಿದರೆ ಮುಖ ಮರೆಸಿಕೊಂಡಿದ್ದ ಮನುಷ್ಯನೊಬ್ಬ ಸ್ವಲ್ಪ ದೂರದಲ್ಲಿ ಅವಳೆಡೆಗೆ ಬಂದೂಕು ಗುರಿ ಮಾಡಿ ನಿಂತಿದ್ದ. ಆದರೆ ಮಿಂಚಿನ ವೇಗದಲ್ಲಿ ಅಲ್ಲೊಂದು ಚಮತ್ಕಾರ ನಡೆಯಿತು. ಆ ಮನುಷ್ಯ ಟ್ರಿಗ್ಗರ್ ಅದುಮಿದ. ಅದು ಗುರುತೆಲುಪುವ ಮುನ್ನ ಯಾರೂ ಊಹಿಸಲಾಗದ ವೇಗದಲ್ಲಿ ಬಲವಾದ ತೋಳುಗಳಿಂದ ಯಾರೋ ಅವಂತಿಯನ್ನು ಎತ್ತಿಕೊಂಡು ಶರವೇಗದಲ್ಲಿ ಕಣ್ಮರೆಯಾದರು. ಅವಂತಿಯ ಎದೆ ಸೇರಬೇಕಾಗಿದ್ದ ಗುಂಡು ಅದೇ ನೇರದಲ್ಲಿ ಮಂಚದ ಮೇಲೆ ಕುಳಿತಿದ್ದ ಗೋಪಿನಂದನ್ ಎದೆ ಸೀಳಿತು. ಈ ಹಠಾತ್ ದಾಳಿಯಿಂದ ಅವಂತಿಕ ಪ್ರಜ್ಞೆ ತಪ್ಪಿದ್ದಳು. ಅರ್ಧ ಗಂಟೆಯ ನಂತರ ಅವಂತಿಗೆ ಎಚ್ಚರವಾದಾಗ ಅವಳನ್ನು ಹೊತ್ತ ಟ್ಯಾಕ್ಸಿ ವೇಗವಾಗಿ ಓಡುತ್ತಿತ್ತು. ಹಿಂದಿನ ಸೀಟಿನಲ್ಲಿ ಅವಳನ್ನು ಮಲಗಿಸಲಾಗಿತ್ತು. ಕಾಲಿನ ಬಳಿ ಒಬ್ಬ ಯುವಕ ಕುಳಿತಿದ್ದ. ಕಣ್ತೆರೆದ ತಕ್ಷಣ, ಯಾರು ನೀನು ಎಂದು ಗಾಬರಿಯಿಂದ ಎದ್ದು ಕುಳಿತಳು ಅವಂತಿಕ. ಅಮ್ಮ ಭಯಪಡಬೇಡಿ, ನನ್ನಿಂದ ನಿಮಗೆ ಯಾವ ಅಪಾಯವೂ ಇಲ್ಲ, ನಿಮ್ಮನ್ನು ರಕ್ಷಿಸಲೆಂದೇ ಬಂದವನು ನಾನು. ನಿಮ್ಮೆದೆಗೆ ಗುರಿಯಿಟ್ಟಿದ್ದ ಗುಂಡೇಟು ನಿಮ್ಮ ಪತಿಗೆ ತಾಕಿತು. ಒಂದು ಕ್ಷಣ ಸ್ತಬ್ಧಳಾದಳು ಅವಂತಿಕ. ಯಾರೇ ಆಪದ್ ಬಾಂಧವ, ಇವನೇಕೆ ನನ್ನನ್ನು ರಕ್ಷಿಸಿದ, ಇದಾವ ಋಣ. ಅಬ್ಬ, ನನ್ನ ಗಂಡ ಕೊನೆಗೂ ಸಂಚು ಮಾಡಿ ನನ್ನನ್ನು ಕೊಲ್ಲಲೆಂದೇ ಕರೆಸಿಕೊಂಡದ್ದೇ. ಮುರುಗನ್ ಹೇಳಿದ ಮಾತೇ ನಿಜವಾಯಿತು. ಒಂದು ಕ್ಷಣ ಮಾತೇ ಹೊರಡಲಿಲ್ಲ. ಆ ಯುವಕನ ಮುಖವನ್ನೇ ನೋಡುತ್ತಾ, ಯಾರಪ್ಪ ನೀನು ಎಂದಳು. ಆ ದನಿಯಲ್ಲಿನ ಅಪೂರ್ವ ಕಕ್ಕುಲಾತಿಗೆ ಅವನ ಹೃದಯ ಉದ್ಯವಿಸಿತು. ತಾನಾಗಿ ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಿದ್ದ ಕಣ್ಣೀರನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕಣ್ಮುಚ್ಚಿ ಮಲಗಿ, ಕೆಲವೊತ್ತಿನಲ್ಲೇ ಎಲ್ಲ ಗೊಂದಲವೂ ತಿಳಿಯುತ್ತದೆ, ಕ್ರಿಯಾಗುತ್ತದೆ ಅಮ್ಮ ಎಂದ ಆ ಯುವಕ. ಸ್ವಲ್ಪ ಹೊತ್ತಿನಲ್ಲೇ ಒಂದು ಮನೆ ಮುಂದೆ ಕಾರು ನಿಂತಿತು. ಅಮ್ಮ ಧೈರ್ಯವಾಗಿ ಒಳಗೆ ನಡೆಯಿರಿ ಎಂದು ಕೆಳಗಿಳಿಸಿಕೊಂಡು ಒಳಗೆ ಕರೆದುಕೊಂಡು ಹೋದ. ಅವಳ ಬರವನ್ನೇ ಹಾರೈಸುತ್ತಾ ಆತಂಕದಲ್ಲಿ ನಿಂತಿದ್ದರು ಅಲ್ಲಿಬ್ಬರು. ಅವಂತಿಕ ಸ್ವಲ್ಪ ಹೊತ್ತು ಅವರನ್ನು ದಿಟ್ಟಿಸಿ ಅಚ್ಚರಿಯಿಂದ ಗದ್ದರಿಸಿದಳು. ಕಾಳಯ್ಯ, ಪಾರ್ವತಿ,
ನನ್ನ ಕಣ್ಣುಗಳು ನಾನೇ ನಂಬಲಾಗುತ್ತಿಲ್ಲ, ನಿಜವೇ ಇದು. ಆ ಯುವಕ ಮುಂದೆ ಬಂದು ಅವಳ ಕಾಲುಗಳಿಗೆ ನಮಸ್ಕರಿಸಿದ. ಅವನಾರೆಂದು ತಿಳಿಯಿತೆ, ಅಮ್ಮವರೇ, ನಿಮ್ಮ ಎದೆ ಹಾಲಿನ ಅಮೃತ ಕುಡಿದು ಬೆಳೆದ ನನ್ನ ಮಗ ಸುಭಾಷ್ ಚಂದ್ರ ಕಾಲಿಗೆ ಮತ್ತೆ ನಮಸ್ಕರಿಸಿದ. ಅವನನ್ನು ಹಿಡಿದೆತ್ತಿ ಹೆಮ್ಮೆಯಿಂದ ಅವನನ್ನು ತನ್ನೊಳಗೆ ತುಂಬಿಕೊಳ್ಳುವಂತೆ ಗಾಢವಾಗಿ ನೋಡಿದಳು. ಆ ಮಗುವೇ ನೀನು? ಕಣ್ಣಿಂದ ಹರ್ಷಾಶಗಳು ಹರಿಯಲು ಮುಂದೆ ಮಾತೇ ಹೊರಡಲಿಲ್ಲ. ನೀನು ಬಾರದಿದ್ದರೆ ನಾನು ಈ ಭೂಮಿ ಮೇಲೆ ಇರುತ್ತಿರಲಿಲ್ಲ ಕಂದ ಎಂದು ಅವನನ್ನು ತಬ್ಬಿಕೊಂಡು ಬಿಟ್ಟಳು. ಅಚ್ಚರಿಯಿಂದ ಆವಂತಿಕ, ಸುಭಾಷ್ ಹೇಗೆ ಸಾಧ್ಯವಾಯಿತು ಮಗು, ಇಷ್ಟೆಲ್ಲ ಸಾಹಸ ಹೇಗೆ ಮಾಡಿದೆ ಎಂದಳು ಅವನ ತಲೆ ನೇವರಿಸುತ್ತಾ. ಅಮ್ಮ, ನೀವು ಅಂಡಮಾನದಿಂದ ಇಲ್ಲಿಗೆ ಬರುತ್ತಿರುವ ಸುದ್ದಿಯನ್ನು ಏರ್ಪೋರ್ಟ್ನಲ್ಲಿ ಕೆಲಸದಲ್ಲಿರುವ ನನ್ನ ಗೆಳೆಯನ ಮೊದಲೇ ತಿಳಿಸಿದ್ದ. ಇದರ ಬಗ್ಗೆ ನಾನು ಅವನಿಗೆ ಮೊದಲೇ ಸೂಚನೆ ನೀಡಿದ್ದೆ. ಅಂಡಮಾನಿನಿಂದ ಬೆಂಗಳೂರಿಗೆ ಬರುತ್ತಿರುವ ಪ್ರಯಾಣಿಕರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುವುದನ್ನು ನೋಡಿ ತಕ್ಷಣ ನನಗೆ ತಿಳಿಸಿದ. ನೀವು ಎಲ್ಲೋ ಮರೆಯಾಗಿರುವವರೆಗೂ ನಮಗೆ ಚಿಂತೆ ಇರಲಿಲ್ಲ. ನೀವು ಇಲ್ಲಿಗೆ ಬರುತ್ತೀರಿ ಎಂದು ತಿಳಿದ ಕೂಡಲೇ ಅದು ಗಂಡಾಂತರ ತರುತ್ತದೆ ಎಂದು ನಮಗೆ ಅರಿವಾಯಿತು. ಈ ಸಾಹಸದಲ್ಲಿ ನನ್ನ ನೆಚ್ಚಿನ ಗೆಳೆಯರಿಬ್ಬರು ತುಂಬಾ ಸಹಕರಿಸಿದರು. ಕಾಳಯ್ಯ ಕೇಳಿದ, ಅಮ್ಮವರೇ, ಎಲ್ಲಿದ್ದೀರಿ ಇಷ್ಟು ದಿನಗಳು? ಒಬ್ಬರೇ ಎಷ್ಟು ಕಷ್ಟಗಳನ್ನು ಅನುಭವಿಸಿದಿರೋ ಎಂದ. ಎಲ್ಲ ನಿಧಾನವಾಗಿ ವಿವರಿಸುತ್ತೇನೆ ಕಾಳಯ್ಯ. ಪಾರ್ವತಿ ಅಮ್ಮವರೇ, ಇನ್ನು ನೀವು ಇನ್ನೆಲ್ಲಿಗೂ ಹೋಗಕೂಡುದು, ನಿಮ್ಮ ಮನೆ ಇದು ಎಂದು ಅವಂತಿಕೆ ಪಾದಗಳನ್ನು ಹಿಡಿದುಬಿಟ್ಟಳು. ನೀವು ಹೂವನ್ನು ಅವರೆಗೂ ಬಿಡುವುದಿಲ್ಲ ಎಂದಳು. ಅವಂತಿಕ ಪ್ರೀತಿಗೆ ಸೋತು ಹೋದಳು. ಆಯಿತು, ಪಾದಗಳನ್ನು ಬಿಡು ಪಾರ್ವತಿ ಎಂದಳು. ದೂರದರ್ಶನದಲ್ಲಿ ಸುದ್ದಿ ಆಗಲೇ ಪ್ರಸಾರವಾಗುತ್ತಿತ್ತು. ಮಾಜಿ ಗೃಹಮಂತ್ರಿ ಗೋಪಿನಂದನ್ ಅವರು ನಿಗೂಢವಾಗಿ ಕೊಲೆಯಾಗಿದ್ದಾರೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ದೇಶದಾದ್ಯಂತ ಕುತೂಹಲ ಕೆರಳಿಸಿರುವ ಈ ಕೊಲೆಯ ಹಿನ್ನೆಲೆಯನ್ನು ಅರಿಯಬೇಕಾಗಿದೆ. ಈ ವಿಷಯವನ್ನು ಮೊಟ್ಟ ಮೊದಲು ಪ್ರಸಾರ ಮಾಡಿದ ವಾಹಿನಿ ಯಾವುದೂ ಅಲ್ಲ, ಸತ್ಯಶೋಧನಾ ದೂರದರ್ಶನ ವಾಹಿನಿ.